ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಈ ದಿನದ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ನಾವು ಕಳೆದ ಎರಡು ವಿಡಿಯೋಗಳಲ್ಲಿ ಜಿ ಪಿ ಎಸ್ ಆರ್ ಪರೀಕ್ಷೆಗೆ ಸಂಬಂಧಿಸಿದಂತಹ ಇಂದಿನ ವರ್ಷಗಳಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡ್ತಾ ಇದ್ವಿ ಮೊದ ಆ ಎರಡು ವಿಡಿಯೋಗಳಲ್ಲಿ ನಾವು ಮೊದಲ ವಿಡಿಯೋದಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳನ್ನು ಬಿಡಿಸಿದ್ವಿ ಎರಡನೇದರಲ್ಲಿ ಇಪ್ಪತ್ತೊಂದರಿಂದ ನಲವತ್ತರವರೆಗಿನ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಈಗ ನಾವು ನಲವತ್ತೊಂದನೇ ಪ್ರಶ್ನೆಯಿಂದ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆ ಏನಿದೆ ಭೂಮಿಯ ಧ್ರುವದಿಂದ ಭೂಮಿಯ ಧ್ರುವದಿಂದ ಸಂಭಾಜ ವೃತ್ತದೆಡೆಗೆ ನಾವು ಚಲಿಸ್ತಾ ಇದ್ದೀವಿ ಅಂತ ಭಾವಿಸೋಣ ಅವಾಗ ಗುರುತ್ವ ವೇಗೋತ್ಕರ್ಷ ಅಂದರೆ ಜಿಯ ಬೆಲೆ ಏನಾಗುತ್ತೆ ಆಪ್ಷನ್ ಎ ಕಡಿಮೆ ಆಗುತ್ತೆ ಆಪ್ಷನ್ ಬಿ ಹೆಚ್ಚಾಗುತ್ತೆ ಆಪ್ಷನ್ ಸಿ ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗುತ್ತೆ ಆಪ್ಷನ್ ಡಿ ಮೊದಲು ಕಡಿಮೆ ಆಗಿ ನಂತರ ಹೆಚ್ಚಾಗುತ್ತೆ ಆನ್ಸರ್ ಗೊತ್ತಿದೆ ಅಂತ ಭಾವಿಸ್ತೀನಿ ಓಕೆ ಭಾಳ ಈಸಿ ಇದೆ ಕ್ವಶನ್ನು ನಮಗೆ ಗೊತ್ತಿರೋ ರೀತಿಯಲ್ಲಿ ಭೂಮಿ ತ್ರಿಜ್ಯ ಭೂಮಿಯ ತ್ರಿಜ್ಯ ಸಾಮಾನ್ಯವಾಗಿ ಧ್ರುವಗಳ ಬಳಿಗಿಂತ ಸಮಭಾಜದ ವೃತ್ತದ ಬಳಿ ಜಾಸ್ತಿ ಇರುತ್ತೆ ಧ್ರುವಗಳ ಬಳಿಗಿಂತ ಧ್ರುವದ ಬಳಿ ಕಡಿಮೆ ಸಮಭಾಜ ವೃತ್ತದ ಬಳಿ ಹೆಚ್ಚಾಗಿರುತ್ತೆ ಆದ್ದರಿಂದ ಜೀಯ ಬೆಲೆ ಅಂದರೆ ಗುರುತ್ವ ಬೇಗೋಷ್ಕರ್ಷದ ಬೆಲೆ ಸಮಭಾಜ ವೃತ್ತದ ಬಳಿಗಿಂತ ಧ್ರುವಗಳ ಬಳಿ ಹೆಚ್ಚಾಗಿರುತ್ತೆ ಸೊ ನಾವಿವಾಗ ಇಲ್ಲಿ ಚಲಿಸ್ತಾ ಇರೋದು ಸಮಭಾಜ ವೃತ್ತದವರಿಗೆ ಚಲಿಸ್ತಾ ಇದೀವಿ ಧ್ರುವಗಳ ಬಳಿ ಜೀಯ ಬೆಲೆ ಜಾಸ್ತಿ ಇರೋದರಿಂದ ಸಮಭಾಜ ವೃತ್ತದ ಬಳಿ ಜಿಯ ಬೆಲೆ ಏನಾಗಿರುತ್ತೆ ಅಂದರೆ ಚಲಿಸ್ತಾ ಹೋದಿಗೆ ಕಡಿಮೆ ಆಗುತ್ತೆ ಓಕೆ ಅವ್ರ ಇನ್ ಕೇಸ್ ಭೂಮಿಯ ತ್ರಿಜ್ಯದ ಮೇಲೆ ಕೇಳಿದಿದ್ರೆ ಇಲ್ಲಿ ಗುರುತ್ವ ವೇಗೋತ್ಕರ್ಷದ ಬದಲಾಗಿ ತ್ರಿಜ್ಯದ ಮೇಲೆ ಕೇಳಿದಿದ್ರೆ ಏನ್ ಬರೀಬೇಕಿತ್ತು ನಾವು ಹೆಚ್ಚಾಗ್ತದೆ ಅಂತ ಆನ್ಸರ್ನ ಮಾಡಬೇಕು ಮುಂದಿನ ಪ್ರಶ್ನೆ ಉಭಯವರ್ತಿ ಆಕ್ಸೈಡ್ ಅನ್ನ ನೀಡುವಂತ ಧಾತು ಇಲ್ಲಿ ನಾಲ್ಕು ಧಾತುಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಧಾತುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಅನ್ನ ನೀಡುವಂತಹ ಧಾತು ಯಾವುದು ಅಂತ ಆಪ್ಷನ್ ಎ ಮೆಗ್ನೀಷಿಯಮ್ ಆಪ್ಷನ್ ಬಿ ಸೋಡಿಯಂ ಆಪ್ಷನ್ ಸಿ ಪಿ ಫಾಸ್ಫರಸ್ ಆಪ್ಷನ್ ಡಿ ಅಲ್ಯೂಮಿನಿಯಂ ಇವು ನಾಲ್ಕರಲ್ಲಿ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ ಓಕೆ ಮೊದಲು ಉಭಯವರ್ತಿ ಆಕ್ಸೈಡ್ ಅನ್ನ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡೋಣ ಕೆಲವು ಲೋಹದ ಆಕ್ಸೈಡ್ಗಳು ಯಾವ ರೀತಿ ವರ್ತಿಸ್ತವೆ ಅಂದರೆ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಆಮ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡೂ ಜೊತೆಗೂ ಸಹ ವರ್ತಿಸಿ ಸಾಮಾನ್ಯವಾಗಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ ಕೆಲವು ಲೋಹದ ಆಕ್ಸೈಡ್ಗಳು ಓಕೆ ಅಂತಹ ಲೋಹದ ಆಕ್ಸೈಡ್ಗಳನ್ನು ನಾವು ಏನಂತ ಕರಿತೀವಿ ಉಭಯವರ್ತಿ ನಾವು ಉಭಯ ವಾಸಿ ಅಂತ ನಾವು ಬಯಾಲಜಿಯಲ್ಲಿ ಕರ್ಕೊಳ್ತೀವಲ್ಲ ನೀರು ಮತ್ತೆ ನೆಲ ಎರಡರ ಮೇಲೂ ವಾಸ ಮಾಡೋದನ್ನ ಉಭಯ ಎರಡೂ ಕಡೆ ಓಕೆ ಅದೇ ರೀತಿ ಇಲ್ಲಿ ಕೆಲವೊಂದು ಲೋಹದ ಆಕ್ಸೈಡ್ಗಳು ಆಮ್ಲದ ಜೊತೆ ಗುರ್ತಿಸ್ತವೆ ಪ್ರತ್ಯಾಮ್ನ ಜೊತೆಗೂ ವರ್ತಿಸೋದ್ರಿಂದ ಹೆಸರು ಉಭಯವರ್ತಿ ಆಕ್ಸೈಡ್ ಅಂತ ನೀಡಿದೆ ಓಕೆ ಕೊಟ್ಟಿರುವಂಥ ಲೋಹಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಅನ್ನು ನೀಡುವಂಥ ಧಾತು ಯಾವುದು ಅಂದರೆ ಅದು ಅಲ್ಯೂಮಿನಿಯಂ ಓಕೆ ಇದಕ್ಕೆ ಆ ಒಂದು ಈ ಧಾತುವಿಗೆ ಒಂದು ಗುಣ ಇದೆ ಅಲ್ಯೂಮಿನಿಯಂನ ವರ್ತುಪಡಿಸಿದ್ರೆ ಇನ್ಯಾವುದು ಸರ್ ಉಭಯವರ್ತಿ ಆಕ್ಸೈಡ್ ಆಗಿ ಕೆಲಸ ಮಾಡುತ್ತೆ ಅಲ್ಯೂಮಿ ಬದಲಾಗಿ ಬೇರೆ ಇನ್ಯಾವುದು ಆಪ್ಷನ್ನು ಜಿಂಕ್ ಇರಬಹುದು ಟಿನ್ ಇರ್ಬೋದು ಲೆಡ್ ಇರ್ಬೋದು ನೆಕ್ಸ್ಟ್ ಅಲ್ಯೂಮಿನಿಯಮು ಬೆರಿಲಿಯಮು ಇವೆಲ್ಲವೂ ಸಹ ಏನು ಉಭಯವರ್ತಿ ಆಕ್ಸೈಡ್ ಅನ್ನ ನೀಡುವಂತಹ ಧಾತುಗಳಿಗೆ ಉದಾಹರಣೆಗಳು ಮುಂದಿನ ಪ್ರಶ್ನೆ ಜೇನು ನೊಣ ಕಚ್ಚಿದ ಹಾಗ ದೇಹಕ್ಕೆ ಸೇರುವ ರಾಸಾಯನಿಕ ದ್ರವ ಇದು ಕೇವಲ ಜಿಪಿಎಸ್ ಟಿಆರ್ ಅಥವಾ ಎಚ್ ಎಕ್ಸಾಮ್ ಅಲ್ಲಿ ಮಾತ್ರ ಅಲ್ಲ ಸಾಮಾನ್ಯವಾಗಿ ನಡೆಯುವಂತಹ ಎಫ್ಡಿಎಸ್ ಎಕ್ಸಾಮಿನೇಷನ್ಗಳಲ್ಲೂ ಸಹ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇರ್ತೇವೆ ಇದು ಜನರಲ್ ಸಾಮಾನ್ಯ ವಿಜ್ಞಾನದಲ್ಲಿ ಕೇಳುವಂತಹ ಪ್ರಶ್ನೆಗೂ ಸಹ ಪ್ರಶ್ನೆಗಳ ಸಾಲಿನಲ್ಲಿ ಈ ಪ್ರಶ್ನೆಯೂ ಸಹ ಬರುತ್ತೆ ಏನು ಜೇನು ನೊಣ ಕಚ್ಚಿದಾಗ ದೇಹಕ್ಕೆ ಸೇರುವ ರಾಸಾಯನಿಕ ಯಾವುದು ಅಂತ ಓಕೆ ಆಪ್ಷನ್ ಏನಿದಾವೆ ಇಲ್ಲಿ ಆಪ್ಷನ್ ಇರ್ತಕ್ಕಂಥದ್ದು ಮೆಥನಾಯಿಕ್ ಆಮ್ಲ ಎಥನೋಯಿಕ್ ಆಮ್ಲ ನೆಕ್ಸ್ಟು ಪ್ರೊಪನಾಯಿಕ್ ಆಮ್ಲ ಆಪ್ಷನ್ ಡಿ ಬ್ಯೂಟನಾಯಿಕ್ ಆಮ್ಲ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಮೆಥನಾಯಿಕ್ ಆಮ್ಲ ಜೇನು ನೋಡ ಕಚ್ಚಿದಾಗ ನಮ್ಮ ದೇಹಕ್ಕೆ ಮೆಥನಾಯಿಕ್ ಆಮ್ಲ ಸೇರುತ್ತೆ ಇಲ್ಲಿ ಉಳಿದ ಆಪ್ಷನ್ಗಳಿದಲ್ಲ ಅದರ ಮೇಲೆ ನಾವು ಕಣ್ಣಾಡಿಸಿದ್ದಾದ್ರೆ ಯಾವುದು ಎಥನಾಯಿಕ್ ಆಮ್ಲ ಎಥನಾಯಿಕ್ ಆಮ್ಲ ಅಂದರೆ ಅಥನಾಯಿಕ್ ಆಮ್ ಸಾರಿ ಎಥನಾಯಿಕ್ ಆಮ್ಲ ಇಸ್ ನಥಿಂಗ್ ಬಟ್ ಯಾವುದು ಅಸಿಟಿಕ್ ಆ್ಯಸಿಡ್ ಅಂತ ಏನು ಕರ್ಕೊಳ್ತೀವಿ ಅದು ಇದು ಯಾವುದ್ರಲ್ಲಿರುತ್ತೆ ಸ್ನೇಹಿತರೆ ಅಸಿಟಿಕ್ ಆ್ಯಸಿಡ್ ಅಂದರೆ ನಮಗೆ ಗೊತ್ತಾಗುತ್ತೆ ಇದು ಸಾಮಾನ್ಯವಾಗಿ ವಿನೆಗಾರ್ ಅಂತ ಏನು ಕರ್ಕೊಳ್ತೀವಿ ವಿನೆಗಾರ್ನಲ್ಲಿ ಸಾಮಾನ್ಯವಾಗಿ ಇದನ್ನು ನಾವು ಕಾಣ್ತಾ ಹೋಗ್ತೀವಿ ನೆಕ್ಸ್ಟು ಪ್ರಪನಾಯಿಕ ಆಮ್ಲ ಆಮ್ಲ ಇರ್ತಕ್ಕಂಥದ್ದು ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ನಾವು ಪ್ರಪನಾಯಿಕ್ ಆಮ್ಲವನ್ನು ಕಾಣ್ತೀವಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಕರ್ಕೊಳ್ತೀವಿ ನೆಕ್ಸ್ಟ್ ಸಾರಿ ನೆಕ್ಸ್ಟ್ ಒನ್ ಇರುವಂಥದ್ದು ಇದು ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಆಯಿತು ನೆಕ್ಸ್ಟ್ ಒನ್ ಇರುವಂಥದ್ದು ಬಿಟನಾಯಿಕ್ ಆಮ್ಲ ಬಿಟನಾಯಿಕ್ ಆಮ್ಲವನ್ನು ನಾವು ಹೆಚ್ಚಾಗಿ ಹಣ್ಣುಗಳಲ್ಲಿ ಅಂದರೆ ಅದು ಆಪಲ್ ಇರ್ಬೋದು ಬಾಳೆಹಣ್ಣು ಇರ್ಬೋದು ಮತ್ತು ಈ ಗೋಧಿಯಿಂದ ತಯಾರು ಮಾಡಿದಂಥ ಬ್ರೆಡ್ಗಳಲ್ಲಿರ್ಬೋದು ಸ್ಟ್ರಾಬೆರೀಸಲ್ಲಿ ಪಪ್ಪಾಯ ಇವುಗಳಲ್ಲಿ ನಾವು ಬಿಟನಾಯಿಕ್ ಆಮ್ಲವನ್ನು ಕಾಣ್ತೀವಿ ಸ್ನೇಹಿತರೆ ಓಕೆ ಇನ್ನು ಜನರಲ್ ಆಗಿ ಈ ಮೊಸರಲ್ಲಿ ಯಾವುದಿದೆ ಯಾವ ಆಮ್ಲ ಇದೆ ಅಂದರೆ ಲ್ಯಾ ಲ್ಯಾಕ್ಟಿಕ್ ಆಮ್ಲ ಗೊತ್ತಿರುತ್ತೆ ಈ ಹುಳಿ ಬರ್ತಕ್ಕಂತಹ ಇವುಗಳಲ್ಲಿ ಫಾರ್ ಎಕ್ಸಾಂಪಲ್ ಲಿಂಬೆ ಮೂಸಂಬಿ ಇವುಗಳಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ ಓಕೆ ಇವುಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ ಅಂತ ಭಾವಿಸ ಮುಂದಿನ ಪ್ರಶ್ನೆ ಹೋಗೋಣ ಇಲ್ಲಿ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ವೇಗದ ದರ ಮತ್ತು ನಿಯತ ಏಕಮಾನವು ಯಾವ ವರ್ಗದ ಕ್ರಿಯೆಗೆ ವೇಗದ ದರ ಮತ್ತು ನಿಯತ ಏಕಮಾನವು ರೇಟ್ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಅಂತ ಕರ್ಕೊಳ್ತೀವಿ ಯಾವ ವರ್ಗದ ಕ್ರಿಯೆಗೆ ಸಮನಾಗಿರುತ್ತೆ ಆಗಿರುತ್ತೆ ಅಂದರೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಸೊನ್ನೆ ಆಪ್ಷನ್ ಡಿ ಒಂದು ಇಲ್ಲಿ ಉತ್ತರ ಆಪ್ಷನ್ ಸಿ ಸೊನ್ನೆ ಮುಂದಿನ ಪ್ರಶ್ನೆ ಬಂಧನಕ್ಕೊಳಪಡದ ಅನ್ವಿಕ ಕಕ್ಷಾ ಫಲಕಗಳನ್ನು ಹೀಗೆ ನಿರೂಪಿಸಬಹುದು ಬಂಧನಕ್ಕೆ ಒಳಪಡದ ಅಂತ ಇದೆ ಪ್ರಶ್ನೆ ಇಲ್ಲಿ ಓಕೆ ಬಂಧನಕ್ಕೆ ಒಳಪಡದ ಅಂದರೆ ಬಾಂಡಿಂಗ್ ಆಗ್ತಾ ಇಲ್ಲ ಇಲ್ಲಿ ಓಕೆ ಬಂಧನಕ್ಕೆ ಒಳಪಡದೇ ಇರತಕ್ಕಂತ ಅನ್ವಿಕ ಕಕ್ಷಾ ಫಲಕಗಳನ್ನು ಹೀಗೆ ನಿರೂಪಿಸಬಹುದು ಸಿಗ್ಮಾ ಕಾಮ ಪೈ ಸಿಗ್ಮಾ ಸ್ಟಾರ್ ಕಾಮ ಪೈ ಸ್ಟಾರ್ ಸಿಗ್ಮಾ ಕಾಮ ಪೈ ಸ್ಟಾರ್ ಸಿಗ್ಮಾ ಸ್ಟಾರ್ ಕಾಮ ಪೈ ಇದಕ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಮೆಂಡಲೀವನು ಮುನ್ಸೂಚಿಸಿದ ಏಕ ಅಲ್ಯೂಮಿನಿಯಂನ ನಂತರ ಓಕೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಮೆಂಡಲಿವ್ ಪಿರಿಯಾಡಿಕ್ ಟೇಬಲ್ ಆದಮೇಲೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಏನ್ ಬಂತು ಆವರ್ತಕೋಶಕ ಮೆಂಡಲೀವ್ ಅವರು ಏನ್ ಮಾಡಿದ್ರು ಅವರು ಮತ್ತೆ ಹಚ್ಚದೇ ಇರತಕ್ಕಂತಹ ಕೆಲವೊಂದು ಧಾತುಗಳಿಗೆ ಅವರ ಒಂದು ಆವರ್ತಕೋಶದಲ್ಲಿ ಜಾಗವನ್ನು ಬಿಟ್ಟಿದ್ರು ಕೆಲವೊಂದು ಇದಾವೆ ಅವುಗಳಿಗೆ ಅವರು ಮುಂದಾಲೋಚನೆ ಮಾಡಿ ಜಾಗವನ್ನು ಬಿಟ್ಟಿರ್ತಾರೆ ಅದ್ರ ಬಗ್ಗೆ ನಾವು ಕೆಮಿಸ್ಟ್ರಿಯಲ್ಲಿ ಪಿರಿಯಡ್ ಟೇಬಲ್ನ ಬಗ್ಗೆ ಮಾಹಿತಿನ ತಿಳ್ಕೊಬೇಕಾದ್ರೆ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ವಿ ತಿಳ್ಕೊಂಡಿದ್ದೀವಿ ಅಂತ ಭಾವಿಸ್ತಾ ಇಲ್ಲೇನು ಮೆಂಡಲಿ ಮುನ್ಸೂಚಿಸಿದ ಏಕ ಅಲ್ಯೂಮಿನಿಯಂ ಅನ್ನ ನಂತರ ಏನ ಯಾವ ಹೆಸರಿಂದ ಕರೀತಾರೆ ಅಲ್ಯೂಮಿನಿಯಂ ಅಲ್ಲ ಏಕ ಅಲ್ಯೂಮಿನಿಯಂ ಅಂತ ಬರುತ್ತೆ ಓಕೆ ಆ ಏಕ ಅಲ್ಯೂಮಿನಿಯಂ ಅನ್ನ ನಂತರ ಯಾವ ಹೆಸರಿನಿಂದ ಕರೀತಾರೆ ಅಂದ್ರೆ ಆಪ್ಷನ್ ಎ ಸಿಲಿಕಾನ್ ಆಪ್ಷನ್ ಬಿ ಟಿ ಐ ಆಪ್ಷನ್ ಸಿ ಜಿ ಎ ಗೇಲಿಯಮ್ ಆಪ್ಷನ್ ಡಿ ಝೆಡ್ ಆ್ಯಂಡ್ ಝಿಂಕ್ ಓಕೆ ಯಾವ ಹೆಸರಿಂದ ಕರೀತಾರೆ ಸ್ನೇಹಿತರೆ ಇಂದ ಕರೀತಾರೆ ಓಕೆ ಇವೆರಡೂ ಸಹ ಗ್ರೂಪ್ ತರ್ಟೀನಲ್ಲಿ ಬರ್ತಕ್ಕಂಥವು ಓಕೆ ಮೆಂಡಲಿಯವರು ಏಕ ಅಲ್ಯೂಮಿನಿಯಂ ಅಂತ ಏನು ಇರುತ್ತೆ ಅದನ್ನು ನಂತರ ಏನಂತ ಕರೀತಾರೆ ಅಂದರೆ ಗೇಲಿಯಂ ಅಂತ ಕರೀತಾರೆ ಇವಷ್ಟೇ ಅಲ್ಲ ಇನ್ನೂ ಕೆಲವೊಂದಿದ್ದಾವೆ ಏಕ ಸಿಲಿಕಾನ್ ಅಂತ ಬರುತ್ತೆ ಏಕ ಸಿಲಿಕಾನ್ ಈ ಏಕ ಸಿಲಿಕಾನ್ ನಂತರ ಜರ್ಮೇನಿಯಂ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಏಕ ಬೋರಾನ್ ಬರುತ್ತೆ ಏಕ ಬೋರಾನ್ ಏಕ ಬೋರಾನ್ ಏನು ಸ್ಕ್ಯಾಂಡಿಯಂ ಅಂತ ನಾವು ಸ್ಕ್ಯಾಂಡಿಯಂ ಅಂತ ಕರ್ಕೊಳ್ತಾ ಹೋಗ್ತೇವೆ ಓಕೆ ಇದು ಕೆಲವೊಂದು ಬೇರೆ ಉದಾಹರಣೆಗಳು ಇದರ ಬದಲಾಗಿ ಕೇಳೋದೇ ಆದರೆ ಈ ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನವುಗಳಲ್ಲಿ ಯಾವುದು ಬಂಡೆಗಳಿಂದ ಮಣ್ಣು ತಯಾರಿಕೆಯಲ್ಲಿ ಪ್ರಧಾನ ಪಾತ್ರ ವಹಿಸುವುದಿಲ್ಲ ಇಲ್ಲಿ ಪ್ರಶ್ನೆ ಕರೆಕ್ಟಾಗಿ ನೋಡ್ಬೇಕು ಸ್ನೇಹಿತರ ಯಾವುದು ಬಂಡೆಗಳಿಂದ ಮಣ್ಣು ತಯಾರಿಕೆ ಗೊತ್ತಿದೆ ಬಂಡೆಗಳು ಏನಿರ್ತವೆ ಶಿಲೆಗಳು ಅಥವಾ ಬಂಡೆಗಳು ಅಂತ ಏನು ಕರ್ಕೊಳ್ತೀವಿ ಅವುಗಳಿಂದನೇ ಸಹ ಏನು ಮಣ್ಣು ಅನ್ನೋದು ತಯಾರಾಗುವಂಥದ್ದು ಇಲ್ಲಿ ಕೊಟ್ಟಿರುವಂಥ ನಾಲ್ಕಲ್ಲಿ ಯಾವುದು ಬಂಡೆಗಳಿಂದ ಮಣ್ಣು ತಯಾರಾಗೋದರಲ್ಲಿ ಪ್ರಧಾನ ಪಾತ್ರನ ವಹಿಸೋದ ಓಕೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ಗಾಳಿ ಆಪ್ಷನ್ ಸಿ ನೀರು ಆಪ್ಷನ್ ಡಿ ಮರಗಳು ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಯಾವುದು ಸೂರ್ಯ ಬೇಕೇ ಬೇಕು ಗೊತ್ತಿದೆ ಪ್ರಧಾನ ಗಾಳಿಯಿಂದನೂ ಸಹ ಸವಿಯುತ್ತೆ ನೀರಿನಿಂದನೂ ಸಹ ಸವಿಯುತ್ತೆ ಇಲ್ಲಿ ಪ್ರಧಾನ ಅಂತ ಕೇಳಿರೋದ್ರಿಂದ ಸೂರ್ಯ ಗಾಳಿ ನೀರು ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಆದರೆ ಮಗಳು ಪ್ರಧಾನ ಪಾತ್ರವನ್ನು ವಹಿಸೋದಿಲ್ಲ ಸೊ ಆಪ್ಷನ್ ಡಿ ಇಸ್ ದ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದೃಷ್ಟಿಹೀನತೆಯು ಇದರ ಕೊರತೆಗೆ ಸಂಬಂಧಿಸಿದೆ ಓಕೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಕೆ ದೃಷ್ಟಿಹೀನತೆ ಇದು ಜನರಲ್ ಆಗಿ ನಾವು ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡಿಂದನೇ ಓದ್ಕೊಂಡ್ಬಂದಿರ್ತೀವಿ ಓಕೆ ಇದ್ರ ಬ ಇದ್ರ ಮೇಲೂ ಸಹ ಅಷ್ಟೇ ಇದು ಸಹ ಜನರಲ್ ಸೈನ್ಸಲ್ಲಿ ಸಾಮಾನ್ಯವಾಗಿ ವಿಟಮಿನ್ಗಳು ಮತ್ತು ಮಿನರಲ್ಸ್ಗಳ ಬಗ್ಗೆ ಪ್ರಶ್ನೆ ಅನ್ನೋದು ಒಂದು ಅಂಕದ ಪ್ರಶ್ನೆ ಸಾಮಾನ್ಯವಾಗಿ ಕೇಳೆ ಕೇಳುವಂಥ ಪ್ರಶ್ನೆಗಳ ಸಾಲಿಗೆ ಇದು ಬರುತ್ತೆ ದೃಷ್ಟಿಹೀನತೆಗೆ ಕಾರಣವಾಗುವಂತಹ ಯಾವ ಯಾವುದರ ಕೊರತೆಗೆ ಸಂಬಂಧಿಸಿದೆ ಯಾವ್ದು ಸ್ನೇಹಿತರೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಡಿ ಯಾವುದು ವಿಟಮಿನ್ ಎ ಇದು ಡೈರೆಕ್ಟ್ ಕ್ವಶನು ಓಕೆ ಹಾಗಾದರೆ ವಿಟಮಿನ್ ಸಿ ವಿಟಮಿನ್ ಸಿ ಯ ಕೊರತೆಯಿಂದ ಯಾವ್ದು ಬರುತ್ತೆ ನಿಮಗೆ ಐಡಿಯಾ ಇದೆ ಸುಮ್ಮನೆ ಒನ್ ಒನ್ ಟೈಮ್ ನಾನು ರೀಕಾಲ್ ಮಾಡ್ತೀನಿ ಸ್ಕರ್ವಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರಿಕೆಟ್ಸ್ ಎಂಬ ಒಂದು ರೋಗವನ್ನು ಕಾಣ್ಬೋದು ವಿಟಮಿನ್ ಕೆ ವಿಟಮಿನ್ ಕೆ ಇಂದ ಅಧಿಕ ರಕ್ತಸಾರುವ ಆಗುವಂತಹ ಸಾಧ್ಯತೆಯನ್ನು ನಾವು ಕಾಣ್ತೀವಿ ಓಕೆ ಮುಂದಿನ ಪ್ರಶ್ನೆ ಈ ಕೆಳವಿನವುಗಳಲ್ಲಿ ಯಾವುದು ಕೊಳೆತಿನಿಗೆ ಉದಾಹರಣೆಯಲ್ಲ ಕೊಳೆತಿನಿ ಅಂದರೆ ಈ ಜೈವಿಕ ವಸ್ತುಗಳು ಏನಿರ್ತವೆ ಅವುಗಳನ್ನು ಏನು ವಿಘಟನೆಗೆ ಒಳಪಡಿಸೋದ್ರಲ್ಲಿ ಪ್ರಮುಖವಾದ ಪಾತ್ರವನ್ನು ಅವು ಕೊಳೆಯೋದ್ರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದು ಒಂದು ಲಿಸ್ಟ್ ಇದೆ ಅವು ಈ ನಾಲ್ಕು ನಾಲ್ಕರಲ್ಲಿ ಯಾವುದೋ ಒಂದು ಆ ಒಂದು ಜೈವಿಕ ವಿಘಟನೆ ವಿಘಟನಾ ಪ್ರಕ್ರಿಯೆ ಏನಿದೆ ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನೋದಕ್ಕೆ ಯಾವುದು ಉದಾಹರಣೆ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು ಶಿಲೀಂಧ್ರ ಬ್ಯಾಕ್ಟೀರಿಯಾ ಎರೆಹುಳು ಮತ್ತು ಮಾಸ್ ಅಂತ ಕೊಟ್ಟಿದ್ದಾರೆ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಕೊಳತಿನಿಗಳು ಹೌದು ಓಕೆ ಇದು ನಮಗೆ ಚೆನ್ನಾಗಿ ಗೊತ್ತಿರತಕ್ಕಂಥ ಮಾಹಿತಿ ಈ ಕೊಳೆತೇನಿಗಳು ಈ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳು ಏನು ಆ ಜೈವಿಕ ವಸ್ತುಗಳಿಂದ ಕೊಳೆತ ಜೈವಿಕ ವಸ್ತುಗಳಿಂದ ಏನು ಮಾಡ್ತವೆ ತಮಗೆ ಬೇಕಾದಂತಹ ಆಹಾರವನ್ನು ಪಡೆಯುತ್ತವೆ ಆ ಕಾರಣದಿಂದ ಅವುಗಳಿಗೆ ಕೊಳತೇನಿ ಅಂತ ಹೆಸರು ಬಂದಿದೆ ಎರೆವುಳು ಸಹ ಸಹ ಈ ವಿಘಟನಾ ಕ್ರಿಯೆಯಲ್ಲಿ ತನ್ನದೇ ಆದಂಥ ಪಾತ್ರವನ್ನು ಭೂಮಿಯಲ್ಲಿ ಮಾಡುತ್ತೆ ಓಕೆ ಇಲ್ಲಿ ಮಾಸ್ ಅಂತ ಇದೆ ಮಾಸ್ ಬಗ್ಗೆ ನಮಗೆ ಮಾಹಿತಿಯನ್ನ ನಾವು ನೋಡೋದೇ ಆದರೆ ಈ ಮಾಸ್ ಅನ್ನೋದು ಬ್ರಯೋಫೈಟ್ ಆವಾಸೆ ಸಸ್ಯಗಳು ಅಂತ ಬರುತ್ತೆ ಯಾವುದು ಆವಸೆ ಸಸ್ಯಗಳು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಅಂತ ನಾವು ಯಾವುದನ್ನು ಈ ಹವಾಸೆ ಸಸ್ಯಗಳನ್ನು ಕರ್ಕೊಳ್ತೀವಿ ಓಕೆ ಈ ಆವಸೆ ಸಸ್ಯಗಳ ಗುಂಪಿನಲ್ಲಿ ಬರ್ತಕ್ಕಂಥದ್ದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವಂದರೆ ಮಾಸ್ ಈ ಮಾಸ್ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಮಾಸ್ ಅನ್ನೋದು ಭೂಮಿಗೆ ನೇರವಾಗಿ ಈ ಮಾಸ್ಗಳು ಭೂಮಿಗೆ ನೇರವಾಗಿ ಬೆಳೆಯುವಂತಹ ಸಸ್ಯಗಳಾಗಿರ್ತವೆ ಓಕೆ ಇದ್ರ ಜೊತೆಗೆ ಇವನ್ನ ಸಾಮಾನ್ಯವಾಗಿ ಏನ್ಗೆ ಬಳಸ್ತೀವಿ ಅನ್ನೋದೇ ಆದರೆ ಮಾಸ್ ಅನ್ನೋದನ್ನ ಈ ಪ್ಯಾಕಿಂಗ್ ಫ್ಲವರ್ ಪ್ಯಾಕಿಂಗ್ ಆಗಿರ್ಬೋದು ಓಕೆ ಅದ್ರ ಜೊತೆಗೆ ಈ ಪಾಟ್ಗಳಲ್ಲಿ ಹೂವಿನ ಕುಂಡಗಳು ಅಂತ ಏನು ಕುಂಡಗಳು ಅಂತ ನಾವೇನು ತರ್ತೀವಿ ಅವುಗಳಲ್ಲಿ ನೀರು ಹೆಚ್ಚಾಗಿ ನೀರು ಹಿಡ್ದಿಟ್ಕೊಳ್ಳೋದಕ್ಕೆ ಇದನ್ನ ಮಾಸ್ ಸಸ್ಯಗಳನ್ನ ಏನ್ಮಾಡ್ತಾರೆ ಬೆಳೆಸ್ತಾ ಹೋಗ್ತಾರೆ ಓಕೆ ಅದನ್ನ ವರ್ತುಪಡಿಸಿದ್ರೆ ಇದು ಕೊಳತಿನಿಯಾಗಿ ಕೆಲಸವನ್ನ ಮಾಡೋದಿಲ್ಲ ಆದ್ರಿಂದ ಇಲ್ಲಿ ಯಾವ್ದು ಉದಾಹರಣೆ ಅಲ್ಲ ಅನ್ನೋದೇ ಆದರೆ ಮಾಸ್ ಮುಂದಿನ ಪ್ರಶ್ನೆ ಇಲ್ಲಿ ಆಸಕ್ತಿ ಅಲ್ಲ ಅದು ಈ ಆಗಬೇಕಿತ್ತು ಈ ಕೆಳಗಿನ ಏಳಿಕೆಗಳನ್ನು ಓದಿರಿ ಮೊದಲನೇ ಒಟ್ಟು ಮೂರು ಏಳಿಕೆಗಳಿದ್ದಾವೆ ಹೇಳಿಕೆಗಳನ್ನು ಸರಿಯಾಗಿ ಓದ್ಕೋಣ ಸಿ ಓ ಅಂದರೆ ಕಾರ್ಬನ್ ಮೋನಾಕ್ಸೈಡ್ ಒಂದು ಹಸಿರು ಮನೆ ಅನಿಲ್ಲ ಎರಡನೇದು ಸಿ ಎಫ್ ಸಿ ಓಕೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಓಝೋ ತೆಳುವಾಗುವಿಕೆಗೆ ಕಾರಣವಾಗುತ್ತದೆ ನೆಕ್ಸ್ಟು ಎಸ್ ಓ ಟು ಸಲ್ಫರ್ ಡೈಆಕ್ಸೈಡ್ ಆಮ್ಲಮಳೆಯನ್ನು ಉಂಟು ಮಾಡಬಹುದಾಗಿದೆ ಇವುಗಳಲ್ಲಿ ಸರಿಯಾದ ಏಳಿಕೆ ನೋಡ್ರಿ ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ನಾವು ಇನ್ನೊಮ್ಮೆ ಕೊಟ್ಟಿರುವಂಥ ಹೇಳಿಕೆಗಳನ್ನು ಸರಿಯಾಗಿ ಓದ್ಕೊಂಡು ಯಾವ ಆಪ್ಷನ್ ಸೂಟ್ ಆಗುತ್ತೆ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು ಮೊದಲು ಹೇಳಿಕೆಗಳನ್ನು ಏಳಿಕೆಗಳಲ್ಲಿ ತಪ್ಪಾದಂಥ ಹೇಳಿಕೆ ಯಾವುದು ನೋಡ್ಕೊಂಬರೋಣ ಮೊದಲನೇದು ಸಿ ಓ ಒಂದು ಹಸಿರು ಮನೆ ಅನಿಲ ಹಸಿರು ಮನೆ ಅನಿಲಗಳು ಯಾವುದು ಅಂದರೆ ಯಾವ ಅನಿಲಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗ್ತವೋ ಆ ಅನಿಲಗಳನ್ನು ನಾವು ಯಾವುದು ಹಸಿರುಮನೆ ಅನಿಲಗಳು ಅಂತ ಗುರುತಿಸ್ಕೊಳ್ತೀವಿ ಹಸಿರುಮನೆ ಅನಿಲಗಳಿಗೆ ಉದಾಹರಣೆ ಯಾವುದು ಹಸಿರುಮನೆ ಅನಿಲಗಳಿಗೆ ಉದಾಹರಣೆ ಕಾರ್ಬನ್ ಡೈಆಕ್ಸೈಡ್ ಯಾವ್ಯಾವ ಹಸಿರುಮನೆ ಅನಿಲಗಳು ಅಂದರೆ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಓಝೋನ್ ಓಕೆ ಇವೆಲ್ಲವೂ ಸಹ ಯಾವುದು ಗುಂಪಿಗೆ ಬರ್ತವೆ ಅಂದರೆ ಹಸಿರುಮನೆ ಮನೆ ಗುಂಪಿಗೆ ಬರುತ್ತೆ ಈ ಕಾರ್ಬನ್ ಮೊನಾಕ್ಸೈಡ್ ಹಸಿರುಮನೆ ಗುಂಪಿಗೆ ಬರೋದಿಲ್ಲ ಯಾಕಂದರೆ ಇದು ಕಾರ್ಬನ್ ಮೊನಾಕ್ಸೈಡ್ ಏನು ಬಿಡುಗಡೆ ಆಗುತ್ತೆ ಅಪೂರ್ಣ ದಾನಕ್ರಿಯೆ ಉಂಟಾದಾಗ ಸಂಪೂರ್ಣ ದಾನಕ್ರಿಯೆ ಇಲ್ಲ ಅಪೂರ್ಣ ದಾನಕ್ರಿಯೆ ಉಂಟಾದಾಗ ಕಾರ್ಬನ್ ಮೊನಾಕ್ಸೈಡ್ ಏನು ಉಂಟಾಗುತ್ತೆ ಇದು ಹಸಿರುಮನೆ ಪರಿಣಾಮಕ್ಕೆ ಸಹಾಯ ಮಾಡೋದಿಲ್ಲ ಅದರ ಬದಲಾಗಿ ಇದೇನು ಮಾಡುತ್ತೆ ಅಂದರೆ ನಮ್ಮ ದೇಹದ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ನ ಜೊತೆಗೆ ಸೇರಿಕೊಂಡು ಓಕೆ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗಿ ನಮ್ಮ ಉಸಿರಾಟದ ಶ್ವಾಸಕೋಶ ಅಥವಾ ಉಸಿರಾಟ ಸಂಬಂಧಿ ತೊಂದರೆಗಳಿಗೆ ಇದು ಕಾರಣ ಆಗುತ್ತೆ ಓಕೆ ಆದ್ರಿಂದ ಮೊಲ ಇಳಿಕೆ ತಪ್ಪು ಇನ್ನು ಸಿ ಎಫ್ ಸಿ ಕೊಟ್ಟಿದ್ದಾರೆ ಸಿ ಎಫ್ ಸಿ ಅನ್ನೋದು ಓಝೋನ್ ತೆಳುವಾಗುವಿಕೆಗೆ ಕಾರಣ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಸರಿಯಾದಂತ ಉತ್ತರ ಸರಿಯಾದಂಥ ಹೇಳಿಕೆ ಸಲ್ಫರ್ ಡೈಆಕ್ಸೈಡ್ ಆಮ್ಲ ಮಳೆಯನ್ನು ಉಂಟು ಮಾಡುತ್ತೆ ಹೌದು ಸಲ್ಫರ್ ಡೈಆಕ್ಸೈಡ್ ಆಮ್ಲಮಳೆಯನ್ನು ಉಂಟು ಮಾಡುತ್ತೆ ಸಲ್ಫರ್ ಡೈಆಕ್ಸೈಡ್ ಜೊತೆಗೆ ಮತ್ತೊಂದು ಯಾವುದು ನೈಟ್ರೋಜನ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣದಲ್ಲಿರ್ತಕ್ಕಂತಹ ಏನು ನೀರಾವರಿ ಜೊತೆಗೆ ಕೂಡಿ ಏನಾಗುತ್ತವೆ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವಾಗಿ ಭೂಮಿಗೆ ಆಮ್ಲಮಳೆಯ ರೂಪದಲ್ಲಿ ಬಂದು ಬೀಳ್ತವೆ ಓಕೆ ಸೊ ಎಸ್ ಓ ಟು ಆಮ್ಲಮಳೆಯನ್ನು ಉಂಟು ಮಾಡುತ್ತದೆ ಮೂರನೇ ಹೇಳಿಕೆ ಎರಡನೇದು ಮತ್ತು ಮೂರನೇ ಹೇಳಿಕೆ ಇಲ್ಲಿ ಸರಿಯಾಗಿದೆ ಹಾಗಾದರೆ ಇಲ್ಲಿ ಸರಿಯಾದಂಥ ಆಪ್ಷನ್ನು ಆಪ್ಷನ್ ಬಿ ಹಾಂ ಇಲ್ಲಿಗೆ ಐವತ್ತು ಪ್ರಶ್ನೆಗಳು ಮುಗೀತು ಈ ಇವಿಷ್ಟು ಯಾವುದಕ್ಕೆ ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಯಿತು ಈಗ ನಾವು ವಿಜ್ಞಾನ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಗಣಿತದಕ್ಕೆ ಸಂಬಂಧಪಟ್ಟಂಥ ಎರಡು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಐವತ್ತೇಳನೇದು ಗಣಿತಕ್ಕೆ ಸಂಬಂಧಪಟ್ಟದಾಗಿರೋದ್ರಿಂದ ಅದೇ ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ ಬನ್ನಿ ಪ್ರಶ್ನೆ ಸಂಖ್ಯೆ ಅರವತ್ತ ಒಂದು ಸಮ ಉಷ್ಣತಾ ಪ್ರಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇಲ್ಲಿ ಪ್ರಶ್ನೆ ಇದೆ ಸಮ ಉಷ್ಣತಾ ಪ್ರಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಇದು ಫಿಸಿಕ್ಸ್ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಏನು ಸಮ ಉಷ್ಣತಾ ಪ್ರಕ್ರಿಯೆ ಅಂತಂದರೆ ಸಮ ಉಷ್ಣತಾ ಪ್ರಕ್ರಿಯೆಯನ್ನು ಒಂದು ಥರ್ಮೋಡೈನಾಮಿಕ್ ಪ್ರಕ್ರಿಯೆ ಅಂತ ನಾವು ವ್ಯಾಖ್ಯಾನಿಸಬಹುದು ಯಾಕೆ ಅಂದರೆ ಇದರಲ್ಲಿ ಇದರ ಇದರಲ್ಲಿ ವ್ಯವಸ್ಥೆಯ ತಾಪಮಾನವು ಸ್ಥಿರವಾಗಿರುತ್ತದೆ ಅಂದರೆ ಟೆಂಪ್ರೇಚರ್ ಅಂತ ಏನು ಕರ್ಕೊಳ್ತೀವಿ ಆ ಸಿಸ್ಟಮ್ನ ಟೆಂಪ್ರೇಚರು ಏನಾಗಿರುತ್ತೆ ಕಾನ್ಸ್ಟಂಟ್ ಆಗಿರುತ್ತೆ ಓಕೆ ಉದಾಹರಣೆ ತೆಗೆದುಕೊಂಡಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ ರೆಫ್ರಿಜರೇಟರು ರೆಫ್ರಿಜಿರೇಟರ್ನ ಒಳಗಡೆ ನಡೆಯುತ್ತಿರುವಂಥ ಎಲ್ಲ ಬದಲಾವಣೆಗಳು ಯಾವುದಕ್ಕೆ ಸಮ ಉಷ್ಣ ಪ್ರಕ್ರಿಯೆಗಳೇ ಯಾಕೆ ಅಂದರೆ ಅದರ ಆಂತರಿಕ ತಾಪಮಾನದಲ್ಲಿ ರೆಫ್ರಿಜಿರೇಟರ್ನ ಒಳಗಡೆ ಒಳಗಿನ ತಾಪಮಾನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಸಮ ಉಷ್ಣತಾ ಪ್ರಕ್ರಿಯೆ ಅಂದರೆ ಅದೇ ರೆಫ್ರಿಜರೇಟರ್ನ ಒಳಗಡೆ ನಡೆಯುತ್ತಿರುವಂಥ ಎಲ್ಲ ಬದಲಾವಣೆಗಳು ಸಮ ಉಷ್ಣತಾ ಪ್ರಕ್ರಿಯೆಗಳೇ ಯಾಕೆಂದರೆ ಅಲ್ಲಿ ತಾಪಮಾನ ಸ್ಥಿರವಾಗಿರುತ್ತೆ ಇದೇ ರೀತಿ ಸಮ ಉಷ್ಣತಾ ಪ್ರಕ್ರಿಯೆ ಆಧಾರವಾಗಿ ಕೆಲಸ ನಿರ್ವಹಿಸುವಂಥದ್ದು ಯಾವುದು ಅಂದರೆ ಓಕೆ ಶಕದ ಪಂಪ್ ಅಂತ ಕರ್ಕೊಳ್ತೀವಿ ಜೊತೆಗೆ ಕಾರ್ನಾಟ್ ಎಂಜಿನ್ ಅಂತ ಬರುತ್ತೆ ಈ ಕಾರ್ನಾಟ್ ಎಂಜಿನ್ ಸಹ ಇದೇ ಒಂದು ತತ್ವದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ಸ್ನೇಹಿತರೆ ನೇರಳಾತೀತ ಕಿರಣಗಳ ಎರಡು ಅನ್ವಯಗಳು ಓಕೆ ವಿದ್ಯುತ್ ಕಾಂತೀಯ ವಿಕಿರಣಗಳು ಸುಮಾರು ಏಳು ನಾವೇನು ಡಿಸ್ಕಸ್ ಮಾಡ್ತೀವಿ ಓಕೆ ಅವುಗಳ ಮೇಲೆ ಮಿನಿಮಮ್ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ಅಂಕದ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲ ಪತ್ರಿಕೆಗಳನ್ನು ನಾವು ಗ್ಲ್ಯಾನ್ಸ್ ಮಾಡಿದಾಗ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಅನ್ವಯಗಳು ಭಾಳ ಭಾಳ ಇಂಪಾರ್ಟೆಂಟು ಅಂದರೆ ಎಲ್ಲಿ ಅವುಗಳನ್ನ ಬಳಸ್ತಾರೆ ಅನ್ನುವಂಥದ್ದು ಇಲ್ಲಿ ನಿರ್ಲಾತೀತ ಕಿರಣಗಳ ಎರಡು ಅನ್ವಯಗಳು ಕೇಳಿದರೆ ಇಲ್ಲೊಂದು ಐದಾರು ಅನ್ವಯಗಳನ್ನು ನಾವು ಲಿಸ್ಟ್ ಮಾಡಿದ್ದೀನಿ ನೀವು ಓದ್ಕೋಬೋದು ಯಾವುದು ಪ್ರತಿದೀಪ್ತಿಗಳಲ್ಲಿ ಬಳಸ್ತಾರೆ ನೆಕ್ಸ್ಟ್ ಕೃತಕ ರತ್ನ ಮತ್ತೆ ನೈಸರ್ಗಿಕ ರತ್ನಗಳನ್ನ ಗುರುಸೋದಕ್ಕೆ ಡಿಫ್ರೆನ್ಸಿಯೇಷನ್ ಆಫ್ ನ್ಯಾಚುರಲ್ ಅಂಡ್ ಆರ್ಟಿಫಿಷಿಯಲ್ ಜಮ್ಸ್ ಅಂತ ಏನು ಕರ್ಕೊಳ್ತೀವಿ ಓಕೆ ಡಿಫ್ರೆನ್ಸಿಯೇಷನ್ ಮಾಡೋದಕ್ಕೆ ಬಳಸ್ತೀವಿ ನೆಕ್ಸ್ಟು ದ್ಯುತಿ ವಿದ್ಯುತ್ ಎಚ್ಚರಿಕೆಯ ಗಂಟೆಗಳಲ್ಲೂ ಸಹ ಬಳಸ್ತಾರೆ ಓಕೆ ಅಂದರೆ ಅಲಾರಾಮ್ ಅಂತ ಏನು ಕರ್ಕೊಳ್ತೀವಿ ಓಕೆ ಎಚ್ಚರಿಕೆ ಗಂಟೆಗಳೇನಿರ್ತವೆ ಅವುಗಳಲ್ಲಿ ಬಳಸ್ತಾರೆ ನೆಕ್ಸ್ಟು ಸೂಕ್ಷ್ಮಾಣು ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವುದರಿಂದ ಒಂದ್ಯಕಾರಕಗಳಲ್ಲಿ ಬಳಸ್ತಾರೆ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲೋ ಕೊಲ್ಲುವುದರಿಂದ ಇವುಗಳನ್ನು ವಂದ್ಯಕಾರಕಗಳಲ್ಲಿಯೂ ಸಹ ನಿರ್ಲಕ್ಷಿತ ಕಿರಣಗಳ ಬಳಕೆ ಇದೆ ನೆಕ್ ನೆಕ್ಸ್ಟ್ ರಿಕೆಟ್ಸ್ ಈಗ ಎರಡು ಒಂದು ನಾಲ್ಕೈದು ಪ್ರಶ್ನೆಗಳ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ ರಿಕೆಟ್ಸ್ ಅನ್ನೋದು ಯಾವ ಒಂದು ವಿಟಮಿನ್ ಕೊರತೆಯಿಂದ ಬರುತ್ತೆ ವಿಟಮಿನ್ ಡಿ ಇಂದ ಕೊರತೆಯಿಂದ ಏನು ಬರುತ್ತೆ ಆ ರಿಕೆಟ್ಸ್ ಆಗಿರ್ಬೋದು ಮೂಳೆ ಮತ್ತು ಚರ್ಮ ರೋಗ ಚಿಕಿತ್ಸೆಯಲ್ಲಿ ನಿರ್ಲಾತೀತ ಕಿರಣಗಳನ್ನು ಬಳಸುವಂಥದ್ದು ರೂಢಿಯಲ್ಲಿದೆ ನೆಕ್ಸ್ಟ್ ನೋಡಿ ವಿಟಮಿನ್ ಡಿ ಸಂಶ್ಲೇಷಣೆ ಮಾಡೋದ್ರಲ್ಲಿಯೂ ಸಹ ನೇರಳಾತೀತ ಕಿರಣಗಳು ಸಹಾಯವನ್ನ ಮಾಡ್ತವೆ ನೇರಳಾತೀತ ಕಿರಣಗಳು ಈ ಸೂರ್ಯನ ಕಿರಣಗಳಲ್ಲಿ ಒಂದು ಬಗೆ ಇದಾಗಿರುವಂಥದ್ದರಿಂದ ಅವು ವಿಟಮಿನ್ ಡಿ ಸಂಶ್ಲೇಷಣೆಯಲ್ಲಿ ಸಹಾಯಕ ಮಾಡ್ತವೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನೋಡಿ ಈ ರೀತಿ ನೀವು ಸಾಧ್ಯವಾದಷ್ಟು ಓದಬೇಕಾದ್ರೆ ನೋಟ್ಸ್ ಮಾಡ್ಕೊಂಡು ಓದ್ರಿ ನೋಟ್ಸ್ ಮಾಡ್ಕೊಂಡು ಓದೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ನಾವು ಒಂದು ಸತಿ ಒಂದೆರಡು ಸತಿ ಓದಿ ಒಂದು ಸತಿ ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ಒಂದು ನೆನಪಿನಲ್ಲಿ ಉಳಿಯುತ್ತೆ ಎರಡನೇದು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ನ ನಾವು ಜಿ ಪಿ ಎಸ್ ಸಿಆರ್ ಎಕ್ಸಾಮಿನೇಷನಲ್ಲಿ ಬರೆಯೋದ್ರಿಂದ ಬರೀಬೇಕಾಗಿರೋದ್ರಿಂದ ಅಲ್ಲಿ ನಮಗೆ ಭಾಳ ಭಾಳ ಯೂಸ್ ಆಗುತ್ತೆ ಮುಂದಿನ ಪ್ರಶ್ನೆ ಸಾರಿ ಓಕೆ ಒಂದು ಶಬ್ದದ ಅಲೆಯ ಒಂದು ಶಬ್ ಒಂದು ಶಬ್ದದ ಅಲೆಯ ಆವೃತ್ತಿ ಎರಡು ಸಾವಿರ ಅರ್ಡ್ಸ್ ಅದು ಆವೃತ್ತಿ ಆಗಬೇಕು ಆವೃತ್ತಿ ಎರಡು ಸಾವಿರ ಅರ್ಡ್ಸ್ ಹಾಗೂ ತರಂಗ ದೂರ ಮೂವತ್ತು ಸೆಂಟಿಮೀಟರ್ ಆಗಿದೆ ಆವೃತ್ತಿ ಕೊಟ್ಟಿದ್ದಾರೆ ತರಂಗ ದೂರ ಕೊಟ್ಟಿದ್ದಾರೆ ಅದು ಎರಡು ಕಿಲೋಮೀಟರ್ ದೂರವನ್ನು ಚಲಿಸಲು ತೆಗೆದುಕೊಳ್ಳುವ ಕಾಲ ಕೇಳಿದ್ದಾರೆ ಯಾವುದು ಒಂದು ಶಬ್ದದ ಅಲೆ ಎರಡು ಕಿಲೋಮೀಟರ್ ದೂರವನ್ನು ಚಲಿಸೋದಕ್ಕೆ ಎಷ್ಟು ಕಾಲ ಎಷ್ಟು ಟೈಮನ್ನು ತೆಗೆದುಕೊಳ್ಳುತ್ತೆ ಅಂತ ಇಲ್ಲಿ ಶಬ್ದದ ಅಲೆಯ ಆವೃತ್ತಿ ಓಕೆ ಎಫ್ ಆವೃತ್ತಿನ ಎಫಿಂದ ಫ್ರೀಕ್ವೆನ್ಸಿನ ಎಫ್ ಇಂದ ಸೂಚಿಸ್ತೀವಿ ಎರಡು ಸಾವಿರ ಆರ್ಟ್ಸ್ ತರಂಗ ದೂರವನ್ನು ಮೂವತ್ತು ಸೆಂಟಿಮೀಟರ್ ಇದೆ ಇಲ್ಲಿ ಸೆಂಟಿಮೀಟ್ರಲ್ಲಿರೋದರಿಂದ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ ಎಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಮೂರು ಮೀಟರ್ ಬರ್ತದೆ ನೆಕ್ಸ್ಟು ತರಂಗ ವೇಗವನ್ನು ಕಂಡುಹಿಡೋದಕ್ಕೆ ನಮಗೆ ಸೂತ್ರ ಗೊತ್ತಿದೆ ಯಾವುದಾದ್ರು ವಿ ಇಸ್ ಈಕ್ವಲ್ ಟು ಎಫ್ ಇಂಟು ಟು ಲ್ಯಾಮ್ಡಾ ಮಾಡಿ ಎಫು ಎರಡು ಸಾವಿರ ಇದೆ ನೆಕ್ಸ್ಟು ಲ್ಯಾಮ್ಡಾ ಎಷ್ಟಿದೆ ಸೊನ್ನೆ ಪಾಯಿಂಟ್ ಮೂರಿದೆ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರ್ತಾ ಇದೆ ಆರುನೂರು ಮೀಟರ್ ಪರ್ ಸೆಕೆಂಡ್ ಬಟ್ ಇಲ್ಲಿ ಕೇಳಿರೋದೇನು ಎರಡು ಕಿಲೋಮೀಟರ್ ದೂರವನ್ನು ಚಲಿಸಲು ತೆಗೆದುಕೊಳ್ಳುವಂಥ ಕಾಲ ಕೇಳಿದ್ದಾರೆ ಓಕೆ ಅಂದರೆ ಟೈಮ್ನ ಫೈಂಡ್ ಔಟ್ ಮಾಡಬೇಕು ಇಲ್ಲಿ ಕೇಳಿರೋ ಟೈಮ್ ಟೈಮ್ನ ಔಟ್ ಮಾಡಬೇಕು ಹಾಗಾದರೆ ಕ್ರಮಿಸಿದ ದೂರ ಎರಡು ಕಿಲೋಮೀಟರ್ ಅಂದರೆ ಎರಡು ಸಾವಿರ ಮೀಟರ್ ಆಗ್ತದೆ ತೆಗೆದುಕೊಳ್ಳುವಂಥ ಕಾಲ ಕಾಲ ಈಸ್ ಈಕೋಲ್ ಟು ಏನು ಚಲಿಸಿದ ದೂರ ಬೈ ವೇಗ ಬೈ ವೇಗ ಅನ್ನೋದಾಯಿತು ಆಲ್ರೆಡಿ ನಾವು ದೂರ ಎಷ್ಟು ಕೊಟ್ಟಿದ್ದಾರೆ ಎರಡು ಕಿಲೋಮೀಟರ್ ಅದನ್ನು ಮೀಟರ್ ಕನ್ವರ್ಟ್ ಮಾಡಿದ್ರೆ ಎರಡು ಸಾವಿರ ಮೀಟರ್ ತರಂಗ ವೇಗವನ್ನು ಈಗ ಕಂಡುಹಿಡ್ಕೊಂಡ್ವಿ ಎಷ್ಟದು ಆರುನೂರು ಮೀಟರ್ ಪರ್ ಸೆಕೆಂಡ್ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಓಕೆ ಆರರಿಂದ ಇಪ್ಪತ್ತನ್ನು ಆರರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಮೂರು ಪಾಯಿಂಟ್ ಮೂರು 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 ಸೆಕೆಂಡ್ಗಳು ಬರ್ತದೆ ಅಂದರೆ ಎರಡು ಕಿಲೋಮೀಟರ್ ಚಲಿಸೋದಕ್ಕೆ ಶಬ್ದದಲ್ಲಿ ಚಲಿಸೋದಕ್ಕೆ ತೆಗೆದುಕೊಳ್ಳುವಂಥ ಕಾಲ ಎಷ್ಟು ಅಂದರೆ ಮೂರು ಪಾಯಿಂಟ್ ಮೂರು ಮೂರು ಸೆಕೆಂಡ್ಗಳು ನೋಡಿ ಈ ಒಂದು ಫಿಸಿಕ್ಸಲ್ಲೂ ಸಹ ಅಷ್ಟೇ ಈ ತರಂಗ ದೂರದ ಮೇಲಾಗಿರ್ಬೋದು ಅಥವಾ ಕಾಲದ ಮೇಲೆ ಆಗಿರ್ಬೋಂಥದ್ದು ಅಥವಾ ಯಾವುದು ಪ್ಯಾರ್ಲಲ್ ಮತ್ತು ಸೀರೀಸ್ ಮತ್ತು ಪ್ಯಾರ್ಲಲ್ ಕನೆಕ್ಷನ್ಸ್ ಏನಿರುತ್ತೆ ಓಕೆ ಅವುಗಳ ಮೇಲೆ ಆಗಿರ್ಬೋದು ಈ ರೀತಿ ಎರಡರಿಂದ ನಾಲ್ಕು ಅಂಕದ ಪ್ರಶ್ನೆಗಳು ಯಾವುದಾದ್ರೂ ಒಂದು ಮೂರು ನಾಲ್ಕು ಯೂನಿಟ್ ಬರುತ್ತೆ ನಾ ಸಿಲೆಬಸ್ಸು ಅಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನಾನು ತಿಳಿಸ್ತೀನಿ ಓಕೆ ಅವುಗಳಲ್ಲಿ ಸಾಮಾನ್ಯವಾಗಿ ಮ್ಯಾಥ್ಸಲ್ಲಿ ಅಷ್ಟೇ ಅಲ್ಲ ಫಿಸಿಕ್ಸಲ್ಲೂ ಸಹ ಪ್ರಾಬ್ಲಮ್ಸ್ ಏನು ಬರ್ತವೆ ಫಿಸಿಕ್ಸ್ಗೆ ಅಂದರೆ ನಾವು ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ನ ನೋಡಿದಾಗ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಒಂದು ಅಥವಾ ಎರಡು ಲೆಕ್ಕಗಳನ್ನು ಸಹ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದೆ ಸಂಪೂರ್ಣ ಸೂರ್ಯಗ್ರಹಣ ವಿದ್ಯಮಾನವನ್ನು ವಿವರಿಸಿ ಸಂಪೂರ್ಣ ಸೂರ್ಯಗ್ರಹಣ ಅಂತ ಕೇಳಿದರೆ ಸಂಪೂರ್ಣ ಸೂರ್ಯಗ್ರಹಣ ಗ್ರಹಣಗಳು ಅಂದಾಗ ಸಂಪೂರ್ಣ ಸೂರ್ಯಗ್ರಹಣ ವಿದ್ಯಮಾನ ಯಾವ ರೀತಿ ನಡೆಯುತ್ತೆ ಚಂದ್ರ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ ಗೊತ್ತಿದೆ ನಿಮಗೆ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಭೂಮಿ ಇಲ್ಲಿ ಸೂರ್ಯ ಅಂತ ತೆಗೆದುಕೊಂಡ್ರೆ ಇಲ್ಲಿ ಭೂಮಿ ಇವೆರಡರ ನಡುವೆ ಚಂದ್ರ ಬಂದಾಗ ಓಕೆ ಒಂದೇ ಒಂದು ರೇಖೆಯಲ್ಲಿ ಮೂರೂ ಸಹ ಬಂದಾಗ ಮಧ್ಯದಲ್ಲಿ ಏನಿರಬೇಕು ಚಂದ್ರ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಏನು ನಡೆಯುತ್ತೆ ಸೂರ್ಯಗ್ರಹಣ ಸಂಭವಿಸುತ್ತೆ ಸೂರ್ಯಗ್ರಹಣಗಳು ಸಾಮಾನ್ಯವಾಗಿ ಜರುಗುವಂಥದ್ದು ಯಾವತ್ತು ಅಂದರೆ ಅಮಾವಾಸ್ಯ ದಿನದಂದು ಚಂದ್ರಗ್ರಹಣಗಳು ಹುಣ್ಣಿಮೆ ದಿನದಂದು ಜರುಗುತ್ತೆ ಸೂರ್ಯಗ್ರಹಣದಲ್ಲಿ ಏನಾಗುತ್ತೆ ಸೂರ್ಯಗ್ರಹಣದಲ್ಲಿ ಈ ಸೂರ್ಯನ ಡಿಸ್ಕ್ ಅಂದರೆ ಹೊರಗಡೆ ನಾವೇನು ಕಾಣ್ತೀವಿ ಅದು ಸೂರ್ಯನ ಡಿಸ್ಕು ಸಂಪೂರ್ಣವಾಗಿ ಚಂದ್ರನಿಂದ ಅಸ್ಪಷ್ಟವಾಗಿರುತ್ತೆ ಚಂದ್ರ ಅಡ್ಡ ಇರೋದರಿಂದ ಸಂಪೂರ್ಣವಾಗಿ ಅದು ಕಾಣದೇ ಹೋಗುತ್ತೆ ಆದ ಕಾರಣ ಭೂಮಿಗೆ ಸೂರ್ಯನು ಕಾಣದಂತೆ ನಮಗೆ ಗೋಚರಿಸುತ್ತೆ ಓಕೆ ಇದು ಸಂಪೂರ್ಣ ಸೂರ್ಯಗ್ರಹಣದ ಬಗ್ಗೆ ನ ಮಾಹಿತಿ ಇದ್ರ ಬದಲಾಗಿ ಚಂದ್ರಗ್ರಹಣದ ಕೇಳ್ಬೋದು ಓಕೆ ಅಂದರೆ ನಾವಿಲ್ಲಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ನೆಕ್ಸ್ಟು ಯಾವ ರೀತಿ ಪ್ರಶ್ನೆನ ಕೇಳ್ಬೋದು ಅಂತ ಅದೇ ಪಾಠಕ್ಕೆ ಸಂಬಂಧಪಟ್ಟಂಗೆ ಇನ್ನು ಯಾವ ರೀತಿ ಪ್ರಶ್ನೆಗೆ ಬರ್ಬೋದು ಇಲ್ಲಿ ಸೂರ್ಯಗ್ರಹಣ ಇದೆ ನೆಕ್ಸ್ಟು ಚಂದ್ರಗ್ರಹಣ ಓಕೆ ಇಲ್ಲಿ ಪ್ರೀವಿಯಸ್ಸಲ್ಲಿ ಇಲ್ಲೇನು ಕೊಟ್ಟಿದ್ರು ಆವೃತ್ತಿ ಮತ್ತು ತರಂಗ ದೂರವನ್ನು ಕೊಟ್ಟಿದ್ದರು ಆವೃತ್ತಿ ಮತ್ತು ತರಂಗ ವೇಗವನ್ನು ಕೊಟ್ಟು ಏನು ತರಂಗ ದೂರವನ್ನು ಕಂಡುಹಿಡಿಯಿರಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವೇ ಈ ರೀತಿ ಕೇಳ್ಬೌದಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಸ್ವಲ್ಪ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಅಥವಾ ಪ್ರಶ್ನೆಗಳನ್ನು ಚೇಂಜ್ ಮಾಡಿ ಓದ್ತಾ ಹೋದಾಗ ನಾವು ಹೆಚ್ಚೆಚ್ಚು ಪರ್ಫೆಕ್ಟ್ ಆಗ್ತೀವಿ ಜೊತೆಗೆ ನಮ್ಮ ಕಾನ್ಫಿಡೆನ್ಸು ಸಹ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಅಡ್ಡ ತರಂಗಗಳು ಮತ್ತು ನೀಳ ತರಂಗಗಳಿಗೆ ಇರತಕ್ಕಂತಹ ವ್ಯತ್ಯಾಸಗಳು ಓಕೆ ಯಾವುವು ತರಂಗಗಳು ಮತ್ತು ನೀಳತರಂಗಗಳಿಗಿರತಕ್ಕಂಥ ವ್ಯತ್ಯಾಸಗಳು ಹಾಂ ಓಕೆ ಅಡ್ಡ ತರಂಗಗಳು ಸಾಮಾನ್ಯವಾಗಿ ಅಡ್ಡತ ಮಾಧ್ಯಮದ ಕಣಗಳು ತರಂಗದ ಚಲನೆಯ ದಿಕ್ಕಿಗೆ ಲಂಬವಾಗಿ ಕಂಪಿಸ್ತವೆ ತರಂಗಗಳು ಇವು ನೀಳ ನೀಳ ತರಂಗಗಳು ಸಾಮಾನ್ಯವಾಗಿ ಏನಾಗಿರ್ತವೆ ಅಂದರೆ ಮಾಧ್ಯಮದ ಕಣಗಳು ತರಂಗ ಚಲನೆಯ ದಿಕ್ಕಿನಲ್ಲಿ ತರಂಗಗಳು ಯಾವೊಂದು ದಿಕ್ಕಿನಲ್ಲಿ ಚಲಿಸ್ತವೋ ಮಾಧ್ಯಮದ ಕಣಗಳು ಸಹ ತರಂಗ ಚಲನೆಯ ದಿಕ್ಕಿನಲ್ಲಿ ಚಲಿಸಿದ್ರೆ ಇಲ್ಲಿ ಮಾಧ್ಯಮದ ಕಣಗಳು ತರಂಗ ಚಲನೆಯ ದಿಕ್ಕಿಗೆ ಲಂಬವಾಗಿ ಕಂಪಿಸ್ತವೆ ಓಕೆ ಇಲ್ಲಿ ನಾವೇನು ಕಾಣ್ತೀವಿ ತರಂಗಗಳಲ್ಲಿ ಉಬ್ಬುಗಳು ಮತ್ತು ತಗ್ಗುಗಳನ್ನು ಕಾಣ್ತೀವಿ ಉಬ್ಬುಗಳು ಮತ್ತು ತಗ್ಗುಗಳನ್ನು ಕಾಣ್ತೀವಿ ಅದೇ ನಾವು ತರಂಗಗಳಲ್ಲಿ ಸಂಪೀಡನ ಮತ್ತು ವಿರಳನಗಳು ಸಂಪೀಡನ ಒತ್ತೊತ್ತಾಗಿರುತ್ತೆ ನೆಕ್ಸ್ಟು ವಿರಳನಗಳು ಮತ್ತು ಸಂಪೀಡನಗಳು ಮತ್ತು ವಿರಳನಗಳು ಓಕೆ ಸಂಪೀಡನ ಮತ್ತು ವಿರಳಗಳನ್ನು ಕಾಣ್ತೀವಿ ಓಕೆ ನೆಕ್ಸ್ಟು ತರಂಗ ಒಂದು ಉಬ್ಬು ಮತ್ತು ಒಂದು ತಗ್ಗು ಸೇರಿ ಒಂದು ತರಂಗವನ್ನು ಒಂದು ಉಬ್ಬು ಮತ್ತು ಒಂದು ತಗ್ಗು ನೋಡಿ ಈ ಥರ ಒಂದು ಉಬ್ಬು ಒಂದು ತಗ್ಗು ಒಂದು ಉಬ್ಬು ಒಂದು ತಗ್ಗು ಸೇರಿ ಏನಾಗುತ್ತೆ ಒಂದು ತರಂಗವನ್ನು ಪ್ರತಿನಿಧಿಸುತ್ತೆ ಇಲ್ಲಿ ಒಂದು ಸಂಪೀಡನ ಮತ್ತು ಒಂದು ವಿರಳನ ಒಂದು ಸಂಪೀಡನ ಮತ್ತು ಒಂದು ವಿರಳನ ಸೇರಿ ಒಂದು ತರಂಗವನ್ನು ಪ್ರತಿನಿಧಿಸುತ್ತೆ ಫೈನಲಿ ಅಡ್ಡ ತರಂಗಗಳಿಗೆ ಉದಾಹರಣೆಗಳು ನೀರಿನ ತರಂಗ ದೃಗ್ಧೋಚರ ಬೆಳಕಾದರೆ ಇಲ್ಲಿ ಶಬ್ದದ ತರಂಗಗಳಾಗಿರ್ಬೋದು ಅಥವಾ ಅನಿಲಗಳಲ್ಲಿನ ಏನು ಕಂಪನ ಆಗಿರ್ಬೋದು ಸ್ಪ್ರಿಂಗ್ನಲ್ಲಿ ನಾವು ಕಾಣುವಂಥ ಆಂದೋಲನ ಆಗಿರ್ಬೋದು ಇವೆಲ್ಲವೂ ಸಹ ನೀಳ ತರಂಗಗಳಿಗೆ ಉದಾಹರಣೆ ಓಕೆ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆದ್ರೆ ಸಾಕಾಗುತ್ತೆ ಎರಡು ಅಂಕಕ್ಕೆ ನಮಗೆ ಚೆನ್ನಾಗಿ ಗೊತ್ತಿದೆ ಪರ್ಫೆಕ್ಟ್ ಆಗಿದ್ದೀವಿ ಅನ್ನೋದರೆ ಇನ್ನೊಂದು ವ್ಯತ್ಯಾಸವನ್ನು ಹೆಚ್ಚಿಗೆ ಬರೆಯೋದರಿಂದ ಏನೂ ತಪ್ಪಾಗೋದಿಲ್ಲ ಓಕೆ ಬರಿಬೋದು ಸಾರಿ ನೆಕ್ಸ್ಟ್ ಪ್ರಶ್ನೆ ಕ್ಲೋರಿನ್ ಅಣುವು ಅಧ್ರುವೀಯ ಆದರೆ ಕ್ಲೋರಿನ್ ಅಣುವು ಅಧ್ರುವೀಯ ಆದರೆ ಹೈಡ್ರೋಕ್ಲೋರೈಡ್ ಅಣುವು ಧ್ರುವೀಯ ಕಾರಣ ಏನು ಕ್ಲೋರಿನ್ ಅಣು ಅಧ್ರುವೀಯ ಓಕೆ ಆದರೆ ಹೈಡ್ರೋಜನ್ ಕ್ಲೋರೈಡ್ ಅಣು ಧ್ರುವೀಯವಾಗಿರುತ್ತೆ ಕಾರಣ ಏನು ಇಲ್ಲಿ ನೋಡಿ ಕ್ಲೋರಿನ್ನು ಹೈಡ್ರೋಜನ್ಗಿಂತ ಹೆಚ್ಚು ಎಲೆಕ್ಟ್ರೋನೆಗೆಟಿವ್ ಆಗಿದೆ ಹೆಚ್ಚು ಎಲೆಕ್ಟ್ರೋನೆಗೆಟಿವ್ ಆಗಿದೆ ಯಾವುದು ಕ್ಲೋರಿನ್ ಕ್ಲೋರಿನ್ ಹೈಡ್ರೋಜನ್ಗಿಂತ ಹೆಚ್ಚು ನೆನೆಕ್ಟಿವ್ ಆಗಿದೆ ಅಂದರೆ ಹೆಚ್ಚು ಋಣೀಯ ಎಲೆಕ್ಟ್ರಾನ್ಗಳನ್ನು ಯಾವುದು ಹೊಂದಿರುತ್ತೆ ಕ್ಲೋರಿನ್ ಹೊಂದಿರುತ್ತೆ ಕ್ಲೋರಿನ್ನು ಹೆಚ್ಚು ಋಣೀಯ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ ಆದ್ದರಿಂದ ಹೈಡ್ರೋಕ್ಲೋರೈಡ್ ಅಡುವಿನಲ್ಲಿ ಕ್ಲೋರಿನ್ ತನ್ನ ಕಡೆಗೆ ಎಲೆಕ್ಟ್ರಾನ್ ಸಾಂದ್ರತೆಯನ್ನು ಏನು ಮಾಡುತ್ತೆ ಧ್ರುವೀಕರಿಸುತ್ತೆ ಓಕೆ ಹೈಡ್ರೋಜನ್ ಕ್ಲೋರೈಡ್ ಅಣುವಿನಲ್ಲಿ ಕ್ಲೋರಿನ್ ತನ್ನ ಕಡೆಗೆ ಏನು ಮಾಡುತ್ತೆ ಎಲೆಕ್ಟ್ರಾನ್ ಸಾಂದ್ರತೆಯನ್ನು ಧ್ರುವೀಕರಿಸೋದ್ರಿಂದ ಕ್ಲೋರಿನ್ ಅಣುವು ಅಧ್ರುವೀಯವಾಗಿಯೂ ಹೈಡ್ರೋಜ ಹೈಡ್ರೋಜನ್ ಕ್ಲೋರೈಡ್ ಅಣುವು ಏನಾಗಿ ಧ್ರುವೀಯವಾಗಿಯೂ ಏನು ಮಾಡುತ್ತೆ ಇಲ್ಲಿ ವರ್ತಿಸ್ತಾ ಹೋಗುತ್ತೆ ಓಕೆ ಇಲ್ಲಿ ಮತ್ತೊಂದು ಅಂಶ ಏನು ಅಂದರೆ ಸಮನಾಗಿ ಈ ಕ್ಲೋರಿನ್ನು ಹೆಚ್ಚು ಋಣಿಯ ಎಲೆಕ್ಟ್ರಾನ್ಗಳನ್ನು ಹೊಂದಿರೋದ್ರಿಂದ ಸಮನಾಗಿ ಎಲೆಕ್ಟ್ರಾನ್ಗಳನ್ನು ಹೈಡ್ರೋಜನ್ ಜೊತೆ ಹಂಚಿಕೊಳ್ಳೋದಿಲ್ಲ ಸೊ ಆದ ಕಾರಣ ಈ ಎಲ್ಲ ಅಂಶಗಳಿಂದ ಕ್ಲೋರಿನ್ ಅಣುವು ಅಧ್ರುವೀಯ ಆದರೆ ಹೈಡ್ರೋಜನ್ ಕ್ಲೋರೈಡ್ ಅಣುವು ಧ್ರುವೀಯವಾಗಿ ಏನು ಇರೋದನ್ನು ನಾವು ಕಾಣ್ಬೋದು ಮುಂದಿನ ಪ್ರಶ್ನೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳು ಓಕೆ ವ್ಯತ್ಯಾಸಗಳು ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಮೂರು ವ್ಯತ್ಯಾಸಗಳನ್ನು ಸಾಮಾನ್ಯವಾಗಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಈ ಮೂರರಲ್ಲಿ ಯಾವುದಾದ್ರೂ ಎರಡು ಟಾಪಿಕಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮೂರು ನಾವು ಏನು ಹೇಳಿದ್ವಿ ಮೂರರಲ್ಲಿ ಯಾವುದಾದ್ರೂ ಎರಡರಲ್ಲಿ ಕಂಪಲ್ಸರಿ ಡಿಫ್ರೆನ್ಸ್ ಬಿಟ್ವೀನ್ ಕ್ವಶನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಹಾಂ ಅಲೈಂಗಿಕ ರೀತಿಯಲ್ಲಿ ಅಂದ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿದಳನ ವಿದಳನ ಮತ್ತು ಕಾಯಜ ರೀತಿ ಯ ಮೂಲಕ ನಡೆದರೆ ಲೈಂಗಿಕ ಸಂತಾನೋತ್ಪತ್ತಿ ಅನ್ನೋದು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದ ಮೂಲಕ ನಡೆಯುತ್ತೆ ಇದು ಮೊದಲನೇ ವ್ಯತ್ಯಾಸ ಎರಡನೇದರಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಯಾವ ಅಲ್ಲಿ ಯಾವುದೇ ಅಂಡಾಣುಗಳು ಅಥವಾ ಲಿಂಗಾಣುಗಳು ಇರೋದಿಲ್ಲ ಓಕೆ ಬೀಚಕಗಳಿರ್ಬೋದು ಆದರೆ ಯಾವುದೇ ಅಂಡಾಣುಗಳು ಅಥವಾ ಲಿಂಗಾಣುಗಳು ಇರೋದಿಲ್ಲ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಂಡಾಣುಗಳು ಮತ್ತು ಲಿಂಗಾಣುಗಳು ಇರ್ತವೆ ಓಕೆ ಅವುಗಳ ಏನು ಸಂಯೋಗದಿಂದನೇ ನಾವು ಸಾಮಾನ್ಯವಾಗಿ ಈ ಒಂದು ಸಂತಾನೋತ್ಪತ್ತಿ ನಡೆಯುವುದನ್ನು ಗಮನಿಸ್ತಾ ಹೋಗ್ತೇವೆ ನೆಕ್ಸ್ಟು ಇಲ್ಲಿ ಲಿಂಗಾಣುಗಳ ಉತ್ಪಾದನೆ ಇಲ್ಲದೆ ಒಂದೇ ಒಂದು ಜೀವಿಯಿಂದ ಮರಿ ಜೀವಿಗಳನ್ನು ಉಂಟು ಮಾಡುವ ಸಂತಾನೋತ್ಪತ್ತಿಯೇ ಅಲೈಂಗಿಕ ಸಂತಾನೋತ್ಪತ್ತಿ ಇಲ್ಲಿ ಯಾವುದೇ ಲಿಂಗಾಣುಗಳ ಉತ್ಪತ್ತಿ ಆಗಲ್ಲ ಉತ್ಪಾದನೆ ಇಲ್ಲದೆ ಒಂದೇ ಜೀವಿಯಿಂದ ಓಕೆ ಒಂದೇ ಒಂದು ಜೀವಿಯಿಂದ ಮರಿ ಜೀವಿಗಳನ್ನು ಉಂಟು ಮಾಡುವಂಥ ಸಂತಾನೋತ್ಪತ್ತಿಯನ್ನು ನಾವು ಅಲೈಂಗಿಕ ಯಾವುದೇ ರೀತಿಯಾದಂತಹ ಸಂಯೋಗ ಇಲ್ಲಿ ಇಲ್ಲ ಹೆಣ್ಣು ಲಿಂಗಾಣುಗಳು ಮತ್ತು ಗಂಡು ಲಿಂಗಾಣುಗಳು ಉತ್ಪಾದನೆ ಇಲ್ಲದೆ ಏನು ಸಂತಾನೋತ್ಪತ್ತಿ ನಡೆಯುತ್ತೆ ಅದಕ್ಕೆ ಹೆಸರು ಅಲೈಂಗಿಕ ಅಂತ ಇದೆ ಇಲ್ಲಿ ಗಂಡು ಮತ್ತು ಹೆಣ್ಣು ಜೀವಿಗಳ ಹೆಣ್ಣು ಜೀವಿಗಳಲ್ಲಿ ಲಿಂಗಾಣುಗಳ ಉತ್ಪಾದನೆ ನಡೆಯುತ್ತೆ ಅವುಗಳ ನಿಷೇಚನ ನಡೆಯುತ್ತೆ ಉತ್ಪಾದನೆ ಮತ್ತು ನಿಷೇಚನ ಕ್ರಿಯೆಯಿಂದ ಹೊಸ ಪೀಳಿಗೆಯ ಮರಿ ಜೀವಿಯನ್ನು ನಾವು ಕಾಣ್ತೀವಿ ಈ ಪ್ರಕ್ರಿಯೆಗೆ ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರ್ಕೊಳ್ತೀವಿ ಗಂಡು ಮತ್ತು ಹೆಣ್ಣು ಜೀವ ಲಿಂಗಾಣುಗಳ ಉತ್ಪಾದನೆ ಜೊತೆಗೆ ಆ ಲಿಂಗಾಣುಗಳ ಸಂಯೋಗ ನಾವು ಸಂಯೋಗಗೊಳ್ಳುವಂಥ ಒಂದು ಪ್ರಕ್ರಿಯೆಗೆ ನಿಷೇಚನ ಅಂತ ಕರಿತೀವಿ ಈ ಕ್ರಿಯೆಗಳಿಂದ ಹೊಸ ಪೀಳಿಗೆಯ ಮರಿ ಜೀವಿಯನ್ನು ಉಂಟು ಮಾಡುತ್ತೆ ಓಕೆ ಈ ರೀತಿಯ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ನಾವು ಕರ್ಕೊಳ್ತೇವೆ ಓಕೆ ನೆಕ್ಸ್ಟು ಇನ್ನೊಂದು ಡಿಫ್ರೆನ್ಸ್ನ ನಾವು ನೋಡೋದೇ ಆದರೆ ಹೊಸ ಪೀಳಿಗೆಯ ಜೀವಿಗಳು ಅನುವಂಶೀಯವಾಗಿ ಒಂದೇ ಥರನಾಗಿರ್ತವೆ ಅಂದರೆ ಅಲೈಂಕರ ರೀತಿಯ ಸಂತಾನೋತ್ಪತ್ತಿಯಲ್ಲಿ ನಾವು ಮರಿಜೀವಿಗಳು ಏನು ಕಾಣ್ತೀವಿ ಆ ಮರಿಜೀವಿಗಳು ಒಂದೇ ಥರನಾಗಿರ್ತವೆ ಯಾವುದೇ ರೀತಿಯಲ್ಲಿ ಅವುಗಳಲ್ಲಿ ವ್ಯತ್ಯಾಸ ಇರೋದಿಲ್ಲ ಅನುವಂಶೀಯವಾಗಿ ಒಂದೇ ಥರ ಇರ್ತವೆ ಎಲ್ಲವೂ ನೋಡೋದಕ್ಕೂ ಒಂದೇ ಥರ ಕಾಣ್ತವೆ ಅದೇ ಹೊಸ ಪೀಳಿಗೆಯ ಜೀವಿಗಳಲ್ಲಿ ಭಿನ್ನತೆಗಳಿರುತ್ತೆ ಓಕೆ ಏಕೆಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಹೊಂದಿ ಇಲ್ಲಿ ಪ್ರಕ್ರಿಯೆ ನಡೆಯೋದ್ರಿಂದ ಓಕೆ ಕೆಲವೊಂದು ಸಾಮ್ಯತೆಗಳನ್ನು ಜೊತೆಗೆ ಭಿನ್ನತೆಗಳನ್ನು ನಾವು ಅನುವಂಶಿ ಸಾರಿ ಮುಂದಿನ ಪೀಳಿಗೆಯಲ್ಲಿ ನಾವು ಅಂದರೆ ಹೊಸ ಪೀಳಿಗೆಯಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಇದು ನಾಲ್ಕು ವ್ಯತ್ಯಾಸಗಳನ್ನು ಇಲ್ಲಿ ಮೆನ್ಷನ್ ಮಾಡಿದೀವಿ ಓಕೆ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಎರಡು ಅಂಕಕ್ಕೆ ನಾವು ಬರೀಬೇಕಾಗತ್ತೆ ಮುಂದಿನ ಪ್ರಶ್ನೆ ಉಪಯೋಗಿಸಿ ಬಿಸಾಡುವ ಸಂಸ್ಕೃತಿಯು ಹಾನಿಕಾರಕ ಕೀಟಗಳು ಮತ್ತು ದಂಶಕಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗುತ್ತವೆ ಹಾನಿಕಾರಕ ಕೀಟಗಳು ಮತ್ತು ದಂಶಕಗಳು ಅಂದರೆ ಈ ಇಲಿ ಎ ಗಣಗಳು ಈ ಥರ ಏನಿರ್ತವೆ ಅವುಗಳು ಅವುಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತದೆ ವಿವರಿಸಿ ಅಂತ ಇದೆ ಹೌದು ಉಪಯೋಗಿಸಿ ಬಿಸಾಡುವ ಸಂಸ್ಕೃತಿ ಯೂಸ್ ಆ್ಯಂಡ್ ಥ್ರೋ ಓಕೆ ಯೂಸ್ ಆ್ಯಂಡ್ ಥ್ರೋ ನೇಚರ್ ಏನಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಾವು ರೂಢಿಸ್ಕೊಂಡಿರುವಂಥ ಒಂದು ಸಂಸ್ಕೃತಿ ಏನಿದೆ ಯೂಸ್ ಮಾಡೋದು ಬಿಸಾಡುವಂಥದ್ದು ಇವು ಹಾನಿಕಾರಕ ಕೀಟಗಳು ಮತ್ತು ದಂಶಕಗಳು ವಾತಾವರಣದಲ್ಲಿ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತದೆ ಯಾಕೆ ಸಾಮಾನ್ಯವಾಗಿ ನಾವು ಉಪಯೋಗಿ ಬಿಸಾಡುವಂತಹ ಯಾವುದು ಪ್ಲಾಸ್ಟಿಕ್ ಹಾಗೂ ಗಾಜಿನ ವಸ್ತುಗಳು ಏನಾಗ್ತವೆ ಪ್ಲಾಸ್ಟಿಕ್ ಹಾಗೂ ಗಾಜಿನ ವಸ್ತುಗಳು ಪರಿಸರದಲ್ಲಿ ಹಾಗೆಯೇ ಉಳಿದು ಬಿಡ್ತವೆ ಹೌದಲ್ಲ ಯಾಕೆಂದರೆ ಬಹಳ ಜೈವಿಕ ವಿಘಟನೆಗೆ ಒಳಗಾಗದೇ ಇರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುಗಳಾಗಿರೋದ್ರಿಂದ ಪ್ಲಾಸ್ಟಿಕ್ ಮತ್ತು ಗಾಜಿನ ವಸ್ತುಗಳು ಇವು ಮಣ್ಣಿನಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಹಾಗೆಯೇ ಉಳಿತ ಅವುಗಳ ಒಂದು ರಾಶಿ ಏನಾಗುತ್ತೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಕೊಳೆಯದೆ ಹಾಗೆ ಯಾವ ಯಾವಾಗ ಉಳಿಯುತ್ತೆ ಇವು ಹಾನಿಕಾರ ಕೀಟಗಳಿಗೆ ಮತ್ತು ದಂಶಕಗಳಿಗೆ ಏನಾಗ್ತವೆ ಆವಾಸ ಸ್ಥಾನಗಳಾಗ್ತವೆ ಅಂದರೆ ಅವುಗಳು ಹೋಗಿ ಸೇರ್ಕೊಳ್ಳೋದಕ್ಕೆ ಪರಿಸರದಲ್ಲಿ ಅವುಗಳಿಗೆ ಇವು ಏನು ಮಾಡ್ತವೆ ಅಂದರೆ ಸ್ಥಳಾವಕಾಶಗಳನ್ನು ಒದಗಿಸ್ತವೆ ವಾಸ ಮಾಡೋದಕ್ಕೆ ಈ ರೀತಿ ಈ ವಸ್ತುಗಳಿಂದ ಮಣ್ಣಿನ ಮಾಲಿನ್ಯ ಆಗೋದ್ರ ಜೊತೆಗೆ ಈ ಹಾನಿಕಾರಕ ಕೀಟಗಳು ಮತ್ತು ದಂಶಕಗಳು ಹೆಚ್ಚಾಗಲು ಸಹ ಇವೇನು ಮಾಡ್ತವೆ ಈ ಉಪಯೋಗಿಸಿ ಬಿಸಾಡುವ ಸಂಸ್ಕೃತಿ ಕಾರಣ ಆಗ್ತಾ ಇದೆ ಈ ರೀತಿ ನಾವು ಆನ್ಸರ್ನ ಬರೀಬೇಕಾಗುತ್ತೆ ಸ್ನೇಹಿತರೆ ಓಕೆ ಎರಡು ಅಂಕದ ಪ್ರಶ್ನೆ ಆಗಿರೋದ್ರಿಂದ ಅಲ್ಲಿ ಮಿನಿಮಮ್ಮು ಅಲ್ಲಿ ಸೈಂಟಿಫಿಕಲಿ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ ಅಂಶವನ್ನು ನಾವಿಲ್ಲಿ ಬರಿಬೇಕು ಒಂದೇದು ಪ್ಲಾಸ್ಟಿಕ್ ಮತ್ತು ಗಾಜಿನ ವಸ್ತುಗಳು ಪರಿಸರ ಕೊಳೆಯದೇ ಇರತಕ್ಕಂಥದ್ದು ಎರಡನೇದು ಇವುಗಳಿಂದ ಮಣ್ಣಿನ ಮಾಲಿನ್ಯ ಆಗೋದು ಆಗೋ ಆಗುತ್ತೆ ಇನ್ನೊಂದು ಇವು ಕೊಳೆಯದೇ ಹಾಗೆ ಉಳಿಯೋದ್ರಿಂದ ಏನಾಗುತ್ತೆ ಈ ಕೀಟಗಳಿಗೆ ಮತ್ತು ದಂಶಕಗಳಿಗೆ ಅವು ಆವಾಸ ಸ್ಥಾನಗಳಾಗಿ ಅವುಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಜೊತೆಗೆ ಮಣ್ಣಿನ ಮಾಲಿನ್ಯಕ್ಕೂ ಸಹ ಈ ಉಪಯೋಗಿಸಿ ಬಿಸಾಡುವ ಸಂಸ್ಕೃತಿ ಕಾರಣ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಕಾಲರ ಮತ್ತು ಟೈಫಾಯ್ಡ್ ರೋಗಗಳು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನು ಹೆಸರಿಸಿ ಕಾಲರ ರೋಗ ವಿಬ್ರಿಯೋ ಕಾಲರೆ ಎಂಬ ಒಂದು ಬ್ಯಾಕ್ಟೀರಿಯಾ ಇಂದ ಬಂದರೆ ಟೈಫಾಯ್ಡ್ ಸಾಲ್ಮೋನ್ ಟೈಫಿ ಎಂಬ ಒಂದು ಏನು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಇಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಹೆಸರುಗಳನ್ನು ಯಾವ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿ ಯಾವ ಕಾಯಿಲೆಯನ್ನು ತರುತ್ತೆ ಅನ್ನೋದನ್ನು ನಾವು ಖಂಡಿತವಾಗಿಯೂ ನೆನ್ಪಿಟ್ಕೋಬೇಕು ಯಾಕಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಅಂಕಕ್ಕೆ ಕೇಳಬಹುದು ಅಥವಾ ಈ ರೀತಿ ಎರಡು ಅಂಕಕ್ಕೂ ಸಹ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೇಳೇ ಕೇಳ್ತಾರೆ ಓಕೆ ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳೋವಂಥದ್ದು ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅಲ್ಲಿ ಮತ್ತೆ ಮತ್ತು ಟೆಂತಲ್ಲಿ ಎಲ್ಲೆಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಗೆ ಸಂಬಂಧಪಟ್ಟಂತಹ ಪಾಠಗಳನ್ನು ನಾವು ಅಭ್ಯಾಸ ಮಾಡ್ತಿರ್ತೀವೋ ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು ಚಾರ್ಟ್ನ ಥರ ರೆಡಿ ಮಾಡಿಕೊಂಡು ಓದ್ಕೊಂಡಿದ್ದೆ ಆದರೆ ಭಾಳ ನಮಗೆ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲು ಇಲ್ಲಿ ಕಾಲಾರ ಮತ್ತು ಟೈಫಾಯ್ಡ್ ಕೇಳಿದ್ದಾರೆ ಯಾವುದು ಬೇರೆ ಇವಾಗ ಆಂಥ್ರಾಕ್ಸ್ ಅಂತ ಕೇಳಿದರೆ ಬ್ಯಾಸಲಸ್ ಆಂತ್ರಾಸಿಸ್ ಅಂತನೋ ಅಥವಾ ಧನುರ್ವಾಯು ಅಂತ ಕೇಳಿದರೆ ಕ್ಲಾಸ್ಟ್ರಿಡಿಯಂ ಟೆಟನಿ ಅಂತನೋ ನಾವು ಉತ್ತರಗಳನ್ನು ಬರಿತಾ ಹೋಗ್ಬೇಕಾಗತ್ತೆ ಸೊ ಅವುಗಳನ್ನು ಹೆಸರನ್ನು ನೆನ್ಪಿಟ್ಕೊಳ್ಳೋ ಅಂಥದ್ದು ಬರೆದು ಪ್ರಾಕ್ಟೀಸ್ ಮಾಡೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಇನ್ನು ಇದು ಬಿಟ್ಟರೆ ಇನ್ನೊಂದು ಪ್ರಶ್ನೆ ಇದೆ ಅವೆರಡು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿಬಿಡೋಣ ಅವಾಗ ಎರಡು ಅಂಕದ ವಿಜ್ಞಾನ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮುಗಿತವೆ ಯಾವ ಕಣದಂಗವನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ನಾವೇನಾದರೂ ಟೀಚರ್ ಸಾರಿ ಪ್ರೈವೇಟಲ್ಲಿ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದರೆ ಅಥವಾ ಗೆಸ್ಟ್ ಟೀಚರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ ಸಾಮಾನ್ಯವಾಗಿ ಎಂಟನೇ ತರಗತಿ ಮಕ್ಕಳಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಜೀವಕೋಶದ ರಚನೆ ಮತ್ತು ಕಾರ್ಯಗಳು ಪಾಠದಲ್ಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ನಾವೇ ಟೆಸ್ಟ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತೇವೆ ಓಕೆ ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಇದು ಯಾವ ಕಣದಂಗವನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಯಿಂದ ಕರಿತೀವಿ ಮತ್ತು ಏಕೆ ಏಕೆ ಅಂದರೆ ಇದು ಜೀವಕೋಶದಲ್ಲಿ ಹಾನಿಗೊಳಗಾದ ಭಾಗಗಳನ್ನು ಜೊತೆಗೆ ವಯಸ್ಸಾದ ಭಾಗಗಳನ್ನು ಹಾನಿಗೊಳಗಾದ ಭಾಗಗಳನ್ನು ಜೊತೆಗೆ ವಯಸ್ಸಾದ ಭಾಗಗಳನ್ನು ನಾಶ ಮಾಡಿ ತಮ್ಮದೇ ತನ್ನದೇ ಜೀವಕೋಶವನ್ನು ಅದೇನು ಮಾಡುತ್ತೆ ನಾಶ ಮಾಡುತ್ತೆ ಇದು ಯಾವುದರ ಒಂದು ವಿಶೇಷತೆ ಲೈಸೋ ಯಾವುದೂ ವಿಟಮಿನೇಟ್ ಸರಿ ಸ್ನೇಹಿತರೆ ಇದು ಯಾವುದರ ಒಂದು ವಿಶೇಷವಾಗಿ ವರ್ತಿಸುವಂಥ ಕಣದಂಗ ಯಾವುದು ಅಂದರೆ ಇಲ್ಲಿ ಲೈಝೋಝೋಮು ಈ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಲೈಝೋಝೋಮ್ ಯಾಕೆ ಅಂತಂದರೆ ಜೀವಕೋಶದಲ್ಲಿ ಯಾವ ಜೀವಕೋಶದಲ್ಲಿರುತ್ತೋ ಆ ಜೀವಕೋಶದಲ್ಲಿನ ಹಾನಿಗೊಳಗಾದ ಭಾಗಗಳಿರ್ಬೋದು ಅಥವಾ ವಯಸ್ಸಾದ ಭಾಗಗಳಿರ್ಬೋದು ಅವುಗಳನ್ನು ನಾಶ ಮಾಡಿ ಓಕೆ ಇನ್ ಕೇಸ್ ಸಂಪೂರ್ಣವಾಗಿ ಜೀವಕೋಶದಲ್ಲೇ ಏನಾದರೂ ವ್ಯತ್ಯಾಸ ಇದ್ದರೆ ಜೀವಕೋಶವನ್ನೇ ನಾಶಪಡಿಸುತ್ತೆ ಯಾವ ಯಾ ಯಾವ ರೀತಿ ನಾಶಪಡಿಸುತ್ತೆ ಅಂದರೆ ಅದರಲ್ಲಿ ಕೆಲವೊಂದು ಏನಿದಾವೆ ಕಿಣ್ವಗಳಿದ್ದಾವೆ ಈ ಕಿಣ್ವಗಳು ಕೋಶದಲ್ಲಿನ ಸಾವಯವ ವಸ್ತುಗಳನ್ನು ಜೀರ್ಣಿಸೋದಕ್ಕೆ ಏನು ಮಾಡ್ತವೆ ಸಹಾಯವನ್ನು ಮಾಡ್ತವೆ ಓಕೆ ಇಲ್ಲಿ ನಾವು ಹೆಚ್ಚು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಏನು ಅಂದರೆ ಪ್ರಮುಖವಾದಂಥ ಅಂಶ ಲೈಸೋಸೋಮ್ ಅನ್ನೋದು ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುವಂತಹ ಒಂದು ಕಣದಂಗ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂಗಾಂಶದ ಯಾವುದಾದರೂ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಅಂಗಾಂಶದ ಯಾವುದಾದರೂ ಎರಡು ಗುಣಲಕ್ಷಣಗಳು ಯಾವುದು ಈ ಅಂಗಾಂಶ ಎಲ್ಲಿರುತ್ತೆ ಮೊದಲು ಅನ್ನೋದು ಇಲ್ಲಿ ಸಸ್ಯ ಅಂಗಾಂಶಗಳು ಅಂತ ಬಂದಾಗ ಓಕೆ ಸಸ್ಯ ಅಂಗಾಂಶಗಳು ಅಂತ ಬಂದಾಗ ಎರಡು ಬಗೆಯ ಮೇನ್ ಆಗಿ ಎರಡು ಬಗೆಯನ್ನು ಕಾಣ್ತೀವಿ ಒಂದು ಅಂಗಾಂಶಗಳು ಇನ್ನೊಂದು ಶಾಶ್ವತ ಅಂಗಾಂಶಗಳು ಇಲ್ಲಿ ವರ್ಧನಾ ಅಂಗಾಂಶಗಳು ಅಂತ ಬಂದಾಗ ಅದರ ಗುಣಲಕ್ಷಣಗಳನ್ನು ನೋಡ್ತಾ ಹೋದರೆ ಸಾಮಾನ್ಯವಾಗಿ ವರ್ಧನಾ ಅಂಗಾಂಶಗಳು ಬೇರಿನ ತುದಿ ಕಾಂಡದ ತುದಿ ಮತ್ತು ಮೊಗ್ಗುಗಳಲ್ಲಿ ಬೇರಿನ ತುದಿ ಮತ್ತು ಕಾಂಡದ ತುದಿ ಮತ್ತು ಮೊಗ್ಗುಗಳಲ್ಲಿ ಕಂಡುಬರ್ತಕ್ಕಂತಹ ಅಂಗಾಂಶ ಜೊತೆಗೆ ಸಸ್ಯಗಳ ಬೆಳವಣಿಗೆ ಅಂದರೆ ಬೇರಿನ ತುದಿ ಮತ್ತು ಸಾರಿ ಕಾಂಡದ ತುದಿಯಲ್ಲಿರ್ತಕ್ಕಂಥದ್ದು ಸ ಸಸ್ಯದ ಎತ್ತರಕ್ಕೆ ಮತ್ತು ಆ ಒಂದು ಸಸ್ಯದ ಎರಡೂ ಬದಿಯಲ್ಲಿರ್ತಕ್ಕಂಥ ಒಂದು ಎರಡು ಬದಿಯಲ್ಲಿ ಕಾಣ ಕಾಣ್ಬೋದಂಥ ಈ ವರ್ಧನಾಂಗಾಂಶಗಳು ಇರ್ತಕ್ಕಂಥ ವರ್ಧನಾಂಗಾಂಶಗಳು ಏನು ಮಾಡ್ತವೆ ಅಂದರೆ ಅದರ ಸುತ್ತಳತೆಯನ್ನು ಹೆಚ್ಚಳ ಮಾಡೋದಕ್ಕೆ ಏನು ಮಾಡುತ್ತೆ ಸಹಾಯವನ್ನು ಮಾಡುತ್ತೆ ನೆಕ್ಸ್ಟು ವರ್ಧನಾಂಗಾಂಶವು ಜೀವಂತ ಜೀವಕೋಶಗಳಿಂದ ಕೂಡಿದೆ ಇದು ಭಾಳ ಭಾಳ ಇಂಪಾರ್ಟೆಂಟು ಓಕೆ ಶಾಶ್ವತಾಂಗಾಂಶಗಳಲ್ಲಿ ಕೆಲವೊಂದು ಜೀವಂತ ಕೋಶಗಳನ್ನು ಕಾಣ್ತೀವಿ ನಿರ್ಜೀವ ಕೋಶಗಳನ್ನು ಸಹ ಕಾಣ್ತೀವಿ ಓಕೆ ಇವು ನಿರಂತರವಾಗಿ ವಿಭಜನೆಗೆ ಒಳಪಡ್ತವೆ ಯಾವುದು ವರ್ಧನಾಂಗಾಂಶಗಳು ನಿರಂತರವಾಗಿ ವಿಭಜನೆಗೆ ಒಳಪಡುವಂತಹ ಇದರ ವರ್ಧನಾಂಗಾಂಶದಲ್ಲಿರ್ತಕ್ಕಂಥ ಜೀವಕೋಶಗಳು ನಿರಂತರವಾಗಿ ವಿಭಜನೆಗೆ ಒಳಪಡುವಂತಹ ಜೀವಕೋಶಗಳಾಗಿವೆ ನೆಕ್ಸ್ಟು ಇವುಗಳ ಜೀವಕೋಶಗಳು ಸಾಂದ್ರವಾದ ಕೋಶ ದ್ರವ್ಯವನ್ನು ತೆಳುವಾದ ಕೋಶ ಬಿತ್ತಿಯನ್ನು ಸಾಂದ್ರ ಅಂದರೆ ಸ್ವಲ್ಪ ದಪ್ಪನಾದ ತಿಕ್ಕಾಗಿರ್ತಕ್ಕಂತಹ ಅಂತ ಹೇಳ್ತೀವಲ್ಲ ಅದು ಕೋಶದ್ರವ್ಯವನ್ನು ತೆಳುವಾದ ಕೋಶ ಬಿತ್ತಿಯನ್ನು ಮತ್ತು ದೊಡ್ಡದಾದ ನ್ಯೂಕ್ಲಿಯಸ್ಸನ್ನು ನಾವು ವರ್ಧನಾಂಗಾಂಶದ ಜೀವಕೋಶಗಳಲ್ಲಿ ಕಾಣ್ತೀವಿ ಆದರೆ ಇವುಗಳಲ್ಲಿ ರಸದಾನಿ ಇರುವುದಿಲ್ಲ ಇಲ್ಲಿ ಸುಮಾರು ನಾವು ಒಂದು ಆರು ಏಳು ಪಾಯಿಂಟ್ನ ಡಿಸ್ಕಸ್ ಮಾಡಿದ್ದೀವಿ ಅಲ್ಲಿ ಎರಡು ಗುಣಲಕ್ಷಣಗಳು ಕೇಳಿದ್ದಾರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ನಮಗೆ ಚೆನ್ನಾಗಿ ಗೊತ್ತಿತ್ತು ಅನ್ನೋದೇ ಆದರೆ ಎರಡರ ಜೊತೆಗೆ ಇನ್ನೊಂದು ಎರಡು ಎಕ್ಸ್ಟ್ರಾ ಬರೆದ್ರೆ ತಪ್ಪೇನೂ ಆಗೋದಿಲ್ಲ ಸ್ನೇಹಿತರೆ ಅದು ನಮಗೆ ಇವ್ಯಾಲೇಟರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂದರೆ ನಮಗೆ ಈ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದಿದೆ ಅನ್ನೋದನ್ನು ಇವ್ಯಾಲೇಟರ್ಸ್ಗೆ ತಿಳಿಸೋದಕ್ಕೆ ಅಟ್ರ್ಯಾಕ್ಟ್ ಅಂದರೆ ಅದೇ ಇವ್ಯಾಲ್ಯೂಟರ್ಸ್ಗೆ ಅದು ಚೆನ್ನಾಗಿ ಗೊತ್ತಾಗುತ್ತೆ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾಗಲೇ ಇವ್ರಿಗೆ ಈ ಒಬ್ಬ ಅಭ್ಯರ್ಥಿಗೆ ಚೆನ್ನಾಗಿ ಈ ಒಂದು ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಷ್ಟೆ ಮತ್ತೇನಿಲ್ಲ ಇಲ್ಲಿವರೆಗೂ ನಾವು ವಿಜ್ಞಾನ ಪಾರ್ಟ್ ಏನಿದೆ ಸೈನ್ಸ್ ಪಾರ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಎರಡು ಅಂಕದ ಪ್ರಶ್ನೆಗಳು ಹಾಗೂ ನಲವತ್ತೊಂದರಿಂದ ಐವತ್ತರವರೆಗಿನ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಓಕೆ ಇದರಲ್ಲಿ ನಾವೇನು ಮಾಹಿತಿನ ತಿಳ್ಕೊಂಡ್ವಿ ತಿಳ್ಕೊಂಡಂಥ ಮಾಹಿತಿ ಎಲ್ಲರಿಗೂ ಸಹ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಅಂತ ಕೇಳ್ತಾ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು